द्रौपदी परमात्मा सुभद्रा अन्ना राजमाते कुंती देवी यल्ला निनया परमात्मा Oh,
भगवत् स्वरूपिगळु नम्म उद्धारकरु आद तम्मेल्लर सन्निधानंगळल्लि एनेंदु विज्ञापिसिकोळ्ळबेकु ननगे तिळियदागिदे ಒಂದಲ್ಲ ಒಂದು ವಿಧದಲ್ಲಿ ಅಹರ್ನಿಶಿಯು ಹೋರಾಡಿ ಹೋರಾಡಿ ಬಳಲಿ ಬೇಸತ್ತಿದ್ದ ಈ ಜೀವವನ್ನು ರಣರಂಗದಲ್ಲಿ ಬಂಧು ಬಾಂಧವರ ರಕ್ತದೋಕಳಿಯನ್ನು ಕಂಡು ಬೆಚ್ಚಿ ನೊಂದ ಈ ಜೀವವನ್ನು ಭಗವಂತನ ಚಿಂತನೆಯಲ್ಲಿಯೇ ಕೊನೆಗಾಣಿಸಬೇಕೆಂದು ನಿರ್ಧರಿಸಿದ್ದನು. ಆದರೆ ವೈಯಕ್ತಿಕವಾದ ಹಿತದ ಸಾಧನೆಗೋಸ್ಕರವಾಗಿ ತಮ್ಮಂಥ ಮಹಾನುಭಾವರ ಆಜ್ಞೆಯನ್ನು ತಿರಸ್ಕರಿಸುವ ಧೈರ್ಯ ನನಗೆ ಬರಲಿಲ್ಲ. ತಾವುಗಳೆಲ್ಲರೂ ಅನುಗ್ರಹಿಸಿಕೊಟ್ಟಿರುವ ಈ ಅಧಿಕಾರವನ್ನು ಮಹಾಪ್ರಸಾದವೆಂದು ಸ್ವೀಕರಿಸಿ ಇನ್ನು ಮುಂದೆ ತಮ್ಮೆಲ್ಲರ ಸೇವೆಯಲ್ಲಿಯೇ ಈ ದೇಹವನ್ನು ಸವಿಯಿಸುತ್ತೇನೆ. ಯಾವ ಮೌನಿ ಕಟಾಕ್ಷ ವೀಕ್ಷಣೆಯ ಸಹಾಯದಿಂದ ಈ ವಿಜಯ ಗೌರವಗಳಿಗೆ ಪಾತ್ರರಾಗಿರಬೇಕು, ಯಾವ ಪಾವನ ಚರಿತ್ರನ ಸಹಾಯ ಸಹಕಾರಗಳಿಂದ ವಿಪತ್ ಪರಂಪರೆಗಳನ್ನು ದಾಟಿದೆವು, ಆ ಸದಯನು ಈ ಯದುಪುಂಗವನು ಇನ್ನು ಮುಂದೂ ನಮಗೆ ಮಾರ್ಗದರ್ಶಕನಾಗಿರಬೇಕೆಂದು ಪ್ರಾರ್ಥಿಸಿಕೊಳ್ಳುವೆನು. ಧರ್ಮನಂದನ, ಇದರಲ್ಲಿ ತಿಳಿಸಿಕೊಡುವ ವಿಷಯವಾದರೂ ಏನಿದೆ? ದೇಶಕ್ಕೆ ಚಕ್ರವರ್ತಿಯು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯರಾದವರು ಮಂತ್ರಿಗಳು. ಸತ್ಯಶೀಲನಾದ ಚಕ್ರವರ್ತಿಗೆ ಸಕಾಲದಲ್ಲಿ ಸದುಪದೇಶ ಮಾಡಲು ಮಹಾಮೇಧಾವಿಗಳು ಶಾಂತ ಚಿತ್ತರೂ ಆದವರು ಮಂತ್ರಿಗಳಾಗಿರಬೇಕು. ಆದ್ದರಿಂದ ಭರತಖಂಡದ ಚಕ್ರವರ್ತಿಯಾದ ನಿನಗೆ ಮಹಾಮಂತ್ರಿ ಮತ್ತು ಉಪಮಂತ್ರಿಯನ್ನಾಗಿ ಗುರುಹಿರಿಯರ ಆಜ್ಞೆಯಂತೆ ನಕುಲ ಸಹದೇವರನ್ನು ನೇಮಿಸಲಾಗಿದೆ. ಗಜತುರುಗಗಳ ರಕ್ಷಣೆಯನ್ನು, ಚತುರಂಗದ ಮೇಲ್ವಿಚಾರಣೆಯನ್ನು ಭೀಮಸೇನನ್ನು ನೋಡಿಕೊಳ್ಳತಕ್ಕದ್ದು, ಅತಿಥಿ ಅಭ್ಯಾಗತರ ಆದರ ಸತ್ಕಾರ, ದೀನದಲಿತರ ಉದ್ಧಾರ, ಇವುಗಳ ಮೇಲ್ವಿಚಾರಣೆಯನ್ನು ಅರ್ಜುನನು ನೋಡಿಕೊಂಡು ಚಕ್ರವರ್ತಿಯೊಡನೆಯೂ ಮಹಾಮಂತ್ರಿ ಉಪಮಂತ್ರಿಗಳೊಡನೆಯೂ ಸಕಲ ವಿಷಯಗಳಲ್ಲಿಯೂ ಸಹಕರಿಸುತ್ತಾರೆಂದು ನಂಬಿದ್ದೇನೆ. ಇದು ಸರ್ವಸಮ್ಮತವಾದ ನಿಯಾಮಕ. ಇದರಿಂದ ಧರ್ಮರಾಯನ ರಾಜ್ಯವು ಶ್ರೀರಾಮನ ರಾಜ್ಯದಂತೆ ಸುಭಿಕ್ಷವಾಗುವುದು. ಈ ದೃಶ್ಯ ನೋಡುವುದಕ್ಕೋಸ್ಕರವೇ ಇದುವರೆಗೂ ಜೀವಿಸಿದ್ದೆ. ಶ್ರೀಕೃಷ್ಣನ ದಯದಿಂದ ನನ್ನ ಕೋರಿಕೆ ಸಾರ್ಥಕವಾಯಿತು, ಪಾಂಡವರ ಉದ್ಧಾರವಾಯಿತು. ಹೌದು ತಾಯಿ, ದಯಮಾಡಿಸಿ. ರಾಜಧಾನಿಯ ಮೂಲೆ ಮೂಲೆಯಲ್ಲೂ ಆನಂದ ತುಂಬಿ ತುಳುಕಾಡುತ್ತಿದೆ, ಆದರೆ ನಮ್ಮಿಬ್ಬರ ಹೃದಯದಲ್ಲಿ ಮಾತ್ರ ಶಾಂತಿಯ ಗಾಢಾಂಧಕಾರ. ಶಾಂತಿ ಅಣ್ಣ, ಶಾಂತಿ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಮನಸ್ಸಿನ ಉದ್ವೇಗವನ್ನು ಬಿಗಿ ಹಿಡಿಯಲು ಪ್ರಯತ್ನಪಟ್ಟಷ್ಟು ಆಕ್ರೋಶ ಹೆಚ್ಚುತ್ತಿದೆ, ರಕ್ತ ಕುದಿಯುತ್ತಿದೆ. ಅಬ್ಬ, ಎಂಥ ಅವಮಾನವಿದು, ಎಂಥ ಅವಹೇಳನ! ನಕುಲ ಸಹದೇವರು ಮಂತ್ರಿಗಳಂತೆ, ಅವರು ಹೇಳಿದಂತೆ ಕೇಳಿಕೊಂಡು ಬಿದ್ದಿರುವ ಸೇವಕರಂತೆ ನಾವು. ಇದು ನಿನ್ನ ಕೃಷ್ಣನ ತೀರ್ಪು. ಇದರಲ್ಲಿ ಅವನ ರಾಜತಂತ್ರವೇನಿರುವುದೋ ಬಲ್ಲವರಾರು. ರಾಜತಂತ್ರವಲ್ಲ, ಕುತಂತ್ರ. ಅವನ ಯುದ್ಧ ಲಾಲಸಿ, ರಕ್ತ ಪಿಪಾಸಿ, ಪಾಂಡವರ ಮಧ್ಯದಲ್ಲಿ ಅಂತಃಕಲಹದ ಕಾಡ್ಗಿಚ್ಚನ್ನು ಎಬ್ಬಿಸಿ ಭರತಖಂಡವನ್ನು ಮತ್ತೊಮ್ಮೆ ರಕ್ತದ ಮಡುವಿನಲ್ಲಿ ಮುಳುಗಿಸಬೇಕೆಂದು ನಿರ್ಧರಿಸಿದ್ದಾನೋ ಏನೋ. ಛೇ ಛೇ, ಅವನ ಮನಸ್ಸಿನಲ್ಲಿ ಆ ದುರಭಿಪ್ರಾಯವಿರಲಾರದು. ಒಳ್ಳೆ ಅಭಿಪ್ರಾಯವಿದ್ದರೆ ನಮಗೇಕೆ ಈ ಅವಮಾನ? ಅಂದರೆ ಧರ್ಮರಾಯನ ಚಕ್ರವರ್ತಿಯಾದದ್ದು ನಿನಗೆ ಸಮಾಧಾನವಿಲ್ಲವೇ? ಅಲ್ಲ, ಮಹಾಮೇಧಾವಿಗಳು ಮಂತ್ರಿಗಳಾಗಿರಬೇಕೆನ್ನುತ್ತಾ ನಕುಲ ಸಹದೇವರನ್ನು ಆ ಪದವಿಗೇರಿಸಿ ನಮ್ಮಿಬ್ಬರನ್ನು ಅವಿವೇಕಿಗಳೆಂದು ನಿರ್ಧರಿಸಿದಾಗಿದು ಅವಮಾನವಲ್ಲದೆ ಮತ್ತೇನು? ಅಣ್ಣ, ಈ ಅಲ್ಪ ವಿಷಯಕ್ಕೆ ನಿನಗೆ ಇಷ್ಟೊಂದು ಅಸಮಾಧಾನವೇ? ಇದು ಅಲ್ಪ ವಿಷಯವಲ್ಲ ಅರ್ಜುನ, ಮುಂದಾಗಬಹುದಾದ ಅನರ್ಥದ ಬೀಜಾಂಕುರ. ಅರ್ಜುನ, ಯೋಚನೆ ಮಾಡು. ಮೊದಲಿನಿಂದಲೂ ಪಡಬಾರದ ಕಷ್ಟಗಳನ್ನು ಪಟ್ಟವರು ನಾವು, ರಣಾಂಗಣದಲ್ಲಿ ಕ್ರೋಧೋನ್ಮತ್ತ ವ್ಯಾಘ್ರಗಳಂತೆ ಹೋರಾಡಿ ವಿಜಯ ಗಳಿಸಿದವರು ನಾವು. ಆದರೆ ನಮ್ಮ ಶ್ರಮಕ್ಕೆ ದೊರೆತ ಪ್ರತಿಫಲ ಕಟ್ಟೆ ಕುದುರೆಗಳನ್ನು ಕಾಯ್ದುಕೊಂಡು ಬಿದ್ದಿರುವ ಸೈನ್ಯ ರಕ್ಷಕ ನಾನು, ತಿರುಕರಿಗೆ ಕಾಪಾಡುವ ಛತ್ರದ ನಾಯಕ ನೀನು. ಸುಮ್ಮನಿರಣ್ಣ, ಸುಮ್ಮನಿರುವ ನನ್ನ ಮನಸ್ಸನ್ನು ಕೆಣಕಬೇಡ. ನಿನ್ನ ಮನಸ್ಸನ್ನು ಕೆಣಕಿರುವವನು ನಾನಲ್ಲ, ನಿನ್ನ ಪ್ರಾಣ ಸಖ ಕೃಷ್ಣ. ಅಣ್ಣ, ಅರ್ಜುನ, ನೀನು ಮರೆಮಾಜಲು ಪ್ರಯತ್ನ ಪಟ್ಟಷ್ಟು ನಿನ್ನ ಮುಖದಲ್ಲಿ ಅತೃಪ್ತಿ ಎದ್ದು ಕಾಣುತ್ತಿದೆ. ಆ ನಕುಲ ಸಹದೇವರ ಕೈ ಕೆಳಗೆ ದಾಸನಾಗಿ ಬಿದ್ದಿರಲು ನಿನಗೆ ಸಮ್ಮತಿಯೇ, ಸಂತೋಷವೇ, ತೃಪ್ತಿಯೇ, ಸಮಾಧಾನವೇ, ಹೇಳು. ಸುಮ್ಮನಿರಣ್ಣ, ಸುಮ್ಮನಿರು, ಸುಮ್ಮನಿರು. ಅಪ್ರತ್ಯಕ್ಷವಾಗಿ ಹೋಗಿ ಆಡುತ್ತಿರುವ ಬೆಂಕಿಗೆ ಆಜ್ಯವನ್ನು ಸುರಿದು ಪ್ರಜ್ವಲಿಸುವಂತೆ ಮಾಡಬೇಡ, ಸುಮ್ಮನಿರು. ಚೆನ್ನಾಗಿ ಯೋಚನೆ ಮಾಡು ಅರ್ಜುನ. ಮಾನಹೀನರಾಗಿ 100 ವರ್ಷ ಬಾಳುವುದಕ್ಕಿಂತ ಮಾನವಂತರಾಗಿ ಒಂದು ಘಳಿಗೆ ಬಾಳುವುದು ಮೇಲು. ಧರ್ಮರಾಯನು ಕೃಷ್ಣನು ಸೇರಿ ಹೂಡಿರುವ ಒಳಸಂಚದು
ಇಲ್ಲದಿದ್ದರೆ ಧರ್ಮರಾಯ ಒಪ್ಪುತ್ತಿದ್ದರೆ? ಅರ್ಜುನ ಸಾಕು ಈ ಅಭಿಮಾನ ಹೇಳು. ವೀರರಾದ ನಾವು ವೀರರಿಗೆ ಯೋಗ್ಯವಾದ ರೀತಿಯಲ್ಲಿ ಬಾಳಬೇಕೆಂಬ ಇಚ್ಛೆ ನಿನಗಿದೆಯೋ ಇಲ್ಲವೋ ಹೇಳು. ಇದೆ ಅಣ್ಣ, ಇದೆ. ಆದರೆ ಏನು ಮಾಡುವುದು? ಮಾಡುವುದೇನು? ರಾಜ್ಯದಲ್ಲಿ ನಮಗೆ ಬರಬೇಕಾದ ಭಾಗವನ್ನು ಹಂಚಿಕೊಂಡು ದೂರ ಹೋಗೋಣ, ಸ್ವತಂತ್ರವಾಗಿ ಗೌರವದಿಂದ ಬಾಳೋಣ. ರಾಜ್ಯ ಭಾಗ ಮಾಡಿಕೊಡಲು ಧರ್ಮರಾಯನ ಒಪ್ಪುವನೇ? ಒಪ್ಪದಿದ್ದರೆ ದುರ್ಯೋಧನಿಗಾದ ಗತಿಯೇ ಧರ್ಮರಾಯನಿಗೆ. ಅಣ್ಣ ಸುಮ್ಮನಿರುವ ಅರ್ಜುನ, ಜೂಜಾಡಿ ರಾಜ್ಯ ಕಳೆದವನು ಅವನು, ಹೋರಾಡಿ ಗಳಿಸಿದವರು ನಾವು. ನಾವು ಗಳಿಸಿದ ರಾಜ್ಯದಲ್ಲಿ ನಮ್ಮ ಭಾಗ ಕೇಳುವುದು ತಪ್ಪೇನು? ಶಾಂತಿಯಿಂದ ಕೇಳೋಣ, ಕೊಟ್ಟರೆ ಸರಿ, ಇಲ್ಲದಿದ್ದರೆ ಕ್ರಾಂತಿಯನ್ನೆಬ್ಬಿಸಿ ರಕ್ತದ ಕಾಲುವೆಯನ್ನು ಹರಿಸಿ ನಮ್ಮದನ್ನು ನಾವು ತೆಗೆದುಕೊಳ್ಳೋಣ. ಹೌದು ಅಣ್ಣ, ಹೌದು. ರಾಜ್ಯ ಭಾರ ಮಾಡಲು ಬಾರದ ಅವಿವೇಕಿಗಳಿಂದಲೇ ಅವರ ಭಾವನೆ. ನಮ್ಮ ಭಾಗದ ರಾಜ್ಯ ನಮ್ಮ ಕೈಗೆ ಬರಲಿ, ನಾವು ಆಡಿ ತೋರಿಸೋಣ. ಧರ್ಮರಾಯನಿಗಿಂತಲೂ, ನಕುಲ ಸಹದೇವರಿಗಿಂತಲೂ ಭೀಮ ಅರ್ಜುನರೇ ರಾಜ್ಯ ಬಾಲಿಕೆಯಲ್ಲಿ ನಿಸ್ಸೇಮನೆಂದು ಸಿದ್ಧಾಂತ ಮಾಡಿ ತೋರಿಸೋಣ. ಹಾಗೆ ನಿರ್ಧರಿಸುವ ಅರ್ಜುನ, ಹಾಗೆ ನಿರ್ಧರಿಸುವ ಅರ್ಜುನ. ಬಹಾಡುವ ಸಖಿ ದೇಶದ ಘನತೆ ಸ್ವಾತಂತ್ರ್ಯದ ರವಿ ಮೂಡಿದ ಚರಿತೆ. ಕಣಿಕಣಿಲನ್ನುತ ಕಡುಗವ ಬೀಸಿ ಹಣಿದು ವೈರಿಗಳ ವಂಶವ ನಳಿಸಿ ಏಕೆ ಅಣ್ಣ ಹೊತ್ತಿಸಿರುವ ಬೆಂಕಿಗೆ ತಂಗಿ ಆಜ್ಞೆ ಸುಡಿದು ಪ್ರಜ್ವಲಿಸಬೇಕೆಂಬ ಆಸೆಯಿಂದಲೇ? ಸ್ವಾಮಿ ಏನಿದು? ನನ್ನ ಕರ್ಮ. ಸ್ವಾಮಿ ನಿಮ್ಮ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ಹೌದು, ನನ್ನ ಮಾತು, ಗೌರವ, ಘನತೆ, ಶಕ್ತಿ, ಸಾಹಸಗಳು ಯಾರಿಗೂ ಅರ್ಥವಾಗ್ತಾ ಇಲ್ಲ. ಪಾಂಡವರ ರಾಜ್ಯದಲ್ಲಿ ಕಾಲ ಕಸಕ್ಕಿಂತಲೂ ನಾವು ಕಡೆಯಾಗಿದ್ದೇವೆ. ನಿಮ್ಮ ಮನಸ್ಸು ತುಂಬಾ ಉದ್ರೇಕವಾದ ಹಾಗಿದೆ. ಜ್ವಾಲಾಮುಖಿಯ ಕುದಿತಾ ಇದೆ. ಕಾರಣ? ಅವಮಾನ. ಯಾರಿಂದ? ನಿಮ್ಮ ಅಣ್ಣನಿಂದ. ಜಗದೇಕ ವೀರನಾದ ಅರ್ಜುನನನ್ನು ತಿರುಕರಿಗೆ ಅನ್ನ ನೀಡುವ ಸೇವಕರನ್ನಾಗಿ ಮಾಡಿದ್ದಾನೆ ನಿಮ್ಮ ಅಣ್ಣ. ಇದಕ್ಕೆ ನನ್ನ ಅಣ್ಣ ಧರ್ಮರಾಯನ ಸಹಕಾರ. ಮದುವೆ ಆದಾಗಿನಿಂದಲೂ ಒಂದಲ್ಲ ಒಂದು ವಿಧದಲ್ಲಿ ಅಗಲಿಕೆಯಿಂದ ಬೆಂದಿರುವ ನಾವು ಇನ್ನು ಮೇಲಾದರೂ ಜತೆಯಲ್ಲಿ ಸುಖವಾಗಿರಲೆಂಬ ಆಸೆಯಿಂದ ದೊಡ್ಡವರು ನಿಮಗೆ ಈ ಸುಲಭವಾದ ಕೆಲಸ ಒಪ್ಪಿಸಿರಬೇಕು. ಹೌದು,
ದೊಡ್ಡವರು ಬೇಕೆಂದೇ ಮಾಡಿರೋ ಅವಮಾನವಿದು. ನಕುಲ ಸಹದೇವರನ್ನ ಮೇಲೆತ್ತಿ ನನ್ನನ್ನು ಭೀಮನನ್ನು ಪಾತಾಳಕ್ಕೆ ತುಳಿಯಬೇಕೆಂಬ ದುರಿಚ್ಛೆಯಿಂದ ಕೂಡಿದವಳ ಸಂಚು. ಕೃಷ್ಣ, ನಿಮ್ಮಣ್ಣ ನನ್ನ ಪರಮ ಮಿತ್ರ, ನನ್ನ ಮಾರ್ಗದರ್ಶಕ, ನನ್ನ ಸಕಲ ವಿಜಯ ಕೀರ್ತಿಗಳಿಗೂ ಕಾರಣ ಪುರುಷ. ಪಾಂಡವರು ಉದ್ಧಾರವಾಗಿದ್ದೆ ಕೃಷ್ಣನಿಂದ, ನನ್ನಿಂದಾಗಲಿ ಭೀಮನಿಂದಾಗಲಿ ಏನೂ ಆಗಲಿಲ್ಲ. ನಾವಿಬ್ಬರು ಹೇರಿಗಳು, ಲೆಕ್ಕಕ್ಕಿಲ್ಲದ ಪಶುಗಳು, ನೀರು. ಸ್ವಾಮಿ, ನಿಮ್ಮ ಬುದ್ಧಿಗೆ ಏನಾಗಿದೆ? ಹುಚ್ಚ ಹಿಡಿದಿದೆ. ಅವಮಾನದ ತಾಪ ತಾಳಲಾರದೆ ತಲೆ ಕೆಟ್ಟು ಹೋಗಿದೆ. ಇಲ್ಲಿ ಅಣ್ಣನನ್ನು ಕರೆದುಕೊಂಡು ಬರುತ್ತೇನೆ. ನಿಮ್ಮ ಮನಸ್ಸಿನ ಅನುಮಾನ ದೂರ ಆಗಲಿ. ನಿಲ್ಲು, ನೀನು ಅವನನ್ನು ಕರೆಯಲು ಬೇಕಾಗಿಲ್ಲ. ನಾನು ಅವನೊಡನೆ ಮಾತನಾಡಲು ಸಿದ್ಧನಾಗಿಯೂ ಇಲ್ಲ. ಎಚ್ಚರ, ಈ ವಿಷಯವನ್ನು ಯಾರಲ್ಲಾದರೂ ಬಾಯ್ಬಿಟ್ರೆ ನಿನ್ನ ಹಿತಶ್ರೀ ಮುಗಿದ ಹಾಗೆ. ಯಾರು ಯಾರು ನನ್ನ ಅಂತಃಪುರದಲ್ಲಿ ಕೃಷ್ಣನ ವಿಗ್ರಹವನ್ನು ಇರಿಸಿದ್ದು? ಸಂತೋಷವಾಯಿತೆ, ಬಹುಮಾನ ಕೊಡ್ತೀರಾ? ಬಂದು ಬಗಳ್ತೀನಿ ನಾನೇ. ಯಾರ ಪಡೆಯಿಂದ? ಪಾಂಡವರನ್ನು ಉದ್ಧಾರ ಮಾಡಿದ ಪರಮಾತ್ಮನ ವಿಗ್ರಹ ಎಲ್ಲರ ಅಂತಃಪುರದಲ್ಲಿ ಇರಬೇಕೆಂದು ರಾಜಮಾತೆಯ ಅಪ್ಪಣೆ. ನನ್ನ ಅಂತಃಪುರದಲ್ಲಿ ಬೇಕಾಗಿಲ್ಲ, ಮೊದಲೇ ಇದನ್ನು ತೆಗೆದುಕೊಂಡು ಹೋಗು. ನಮಸ್ಕಾರ. ಅಲ್ಲ, ನಿಮ್ಮ ಅತಿಥಿಯಾಗಿ ನಾನು ಬಂದಿದ್ದೇನಲ್ಲ, ನಿನ್ನ ಸ್ಥಿತಿಗತಿ ಏನು ಅಂತ ವಿಚಾರಿಸಿದ್ರ? ಇದೇನು ನಿಮ್ಮ ಅತಿ ಸತ್ಕಾರದ ರೀತಿ? ಮೂರ್ಖ, ಮುಚ್ಚುವಾಯ ಮೂಢ. ಮೂರ್ಖ ಮೂಢ ಯಾರ? ನಾವಿಬ್ರೆ ಅಲ್ಲ, ಬರೀ ಛತ್ರ ಪಾರ್ಪತ್ಯ ಕೆಲಸಕ್ಕೆ ಇಷ್ಟ ಆಟ ಆಡ್ತಿರಲ್ಲ, ಇನ್ನು ನಿಮ್ಮನ್ನ ಚಕ್ರವರ್ತಿಯನ್ನಾಗಿ ಮಾಡಿದ್ರಿ ಏನ್ ಗತಿ? ಏನಂದ್ರೆ ಕೆಟ್ಟೋದ್ರಪ್ಪ, ಕೆಟ್ಟೋದ್ರು. ಇನ್ನು ನಮಗೆ ಊರಲ್ಲ. ಕೃಷ್ಣ ಕೃಷ್ಣಯ್ಯ, ಮನಸ್ಸಿನ ಅಸಹ್ಯ ವೇದನೆಯನ್ನು ಒತ್ತಿ ಹಿಡಿದು ಎಷ್ಟು ದಿವಸ ಬಾಳೋದಕ್ಕೆ ಸಾಧ್ಯ? ಜ್ವಾಲಾಮುಖಿಯ ಕುದೀತಾ ಇದೆ ಅಣ್ಣ. ಇನ್ನು ನನ್ನಿಂದ ಮುಚ್ಚಿಡಲು ಸಾಧ್ಯವಿಲ್ಲ. ಮುಚ್ಚಿಡುವುದು ಬೇಕಾಗಿಲ್ಲ ಅರ್ಜುನ. ನಮ್ಮ ನಿರ್ಧಾರವನ್ನು ಧರ್ಮರಾಯನಿಗೆ. ಹೌದಣ್ಣ, ಎಷ್ಟು ಬೇಗ ಭಾಗವಾದರೆ ಅಷ್ಟು ಒಳ್ಳೆಯದು. ಅಣ್ಣ ಭೀಮಸೇನ. ಓಹೋ, ಮಹಾಮಂತ್ರಿಗಳು, ದಯಮಾಡಿಸಬೇಕು ದಯಮಾಡಿಸಬೇಕು. ಅರ್ಜುನ, ಮಹಾಮಂತ್ರಿಗಳು ದಯಮಾಡಿಸಿದ್ದಾರೆ, ಮರ್ಯಾದೆಯಿಂದ ಪೀಠದಲ್ಲಿ ಕೂಡಿಸು. ದಯಮಾಡಿಸಿ ಮಂತ್ರಿಗಳೇ, ದಯಮಾಡಿಸಿ. ಅಣ್ಣ, ಸೇವಕರನ್ನು ಅಣ್ಣ ಎಂದು ಸಂಬೋಧಿಸುವುದು ಮಹಾಮಂತ್ರಿಗಳ ಗೌರವಕ್ಕೆ ಕಡಿಮೆ. ಬಳಿತುಕೊಂಡು ಮಾತನಾಡಿ ಮಹಾಮಂತ್ರಿಗಳೇ. ಏನಿದು ವಿನೋದವೋ ಪರಿಹಾಸ್ಯವೋ ನನಗೆ ಅರ್ಥವಾಗ್ತಾ ಇಲ್ಲ. ಮಹಾಮಂತ್ರಿಗಳು ನೀವು, ದಾಸರು ನಾವು, ನಿಮ್ಮಲ್ಲಿ ನಮಗೆ ವಿನೋದವೇ ಪರಿಹಾಸ್ಯವೇ? ಛೇ 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 ಛೇ. ಅಪ್ಪಣೆ ಮಾಡಿ ಮಹಾಮಂತ್ರಿಗಳೇ. ತಮ್ಮ ಘನವಾದ ಪಾದ ಇಲ್ಲಿಯೇ ತನಕ ಬೆಳೆದದ್ದರ ಕಾರಣ ಬೇಕೋ? ನಿಮ್ಮ ಮಾತು ನಡತೆಗಳು ವಿಚಿತ್ರವಾಗಿದೆ. ಕುಳಿತುಕೊಂಡು ಮಾತಾಡಿ ಮಹಾಮಂತ್ರಿಗಳೇ. ಹೇಳಿ, ಸೈನ್ಯದಲ್ಲಿರುವ ಕತ್ತೆ ಕುದುರೆಗಳ ಲೆಕ್ಕ ಬೇಕೆ, ಅಥವಾ ಬೆಳಗಿನಿಂದಲೂ ತಿಂದು ಹೋದ ತಿರುಕರ ಲೆಕ್ಕ ಬೇಕೆ? ನಾನು ಅದಕ್ಕೋಸ್ಕರ ಬಂದವನಲ್ಲ. ಮತ್ತೆ? ಶ್ರೀಕೃಷ್ಣ ಪರಮಾತ್ಮ ಊರಿಗೆ ಹೊರಟಿದ್ದಾನೆ. ರಥಕ್ಕೆ ಕುದುರೆ ಕಟ್ಟಿ ಸಿದ್ಧಪಡಿಸಲೇ? ಬೀಳ್ಕೊಡಲು ಎಲ್ಲರೂ ಸಿದ್ಧರಾಗಿರಬೇಕೆಂದು ಮಾತೋಶ್ರೀಯವರ ಅಪ್ಪಣೆ. ಮಹಾಮೇಧಾವಿಗಳಾದ ತಾವಿರುವಾಗ ಇನ್ನು ನಮ್ಮಂಥವರ ಅವಶ್ಯಕತೆ ಏನಿದೆ? ಅಪ್ಪಣೆಯ ಪ್ರಕಾರ ತಿಳಿಸಬೇಕಾದನ್ನು ತಿಳಿಸಿದ್ದೇನೆ. ಅಣ್ಣ ಶಾಂತಿ. ನೋಡಿದ್ಯಾ ಅರ್ಜುನ, ಮಹಾಮಂತ್ರಿಗಳ ಪೌರುಷ. ಅಣ್ಣ, ಮಾತೋಶ್ರೀಯವರ ಆಜ್ಞೆ. ಹೋಗೋಣ. ಸತ್ಯಭಾಮ, ಹಾಗಾಗಿ ಬರ್ತಾ ಇರು. ಆಗಲಿ ಪಂಚಾಲಿ. ಅತ್ತಿಗೆ ಸುಭದ್ರ. ಭಾಮ, ಇನ್ನೂ ಈ ಸಡಗರ ಮುಗಿದಿಲ್ಲವೇ? ಇದು ಮುಗೀತು ಅಣ್ಣ. ಇನ್ನು ಸ್ವಲ್ಪ ದಿವಸ ಇದ್ದಿದ್ರೆ. ಛೇ ಛೇ, ಕಣ್ಣೀರೇಕೆ ತಂಗಿ?
ಇದ್ದಕ್ಕಿದ್ದಂತೆ ಈ ಪ್ರಯಾಣ ಬೇಕೆ ಕೃಷ್ಣ? ಬಂದ ಕೆಲಸವಾಯಿತಲ್ಲ, ಹೆಚ್ಚು ದಿನ ವಿದ್ಯೆಯನ್ನು ಪ್ರಯೋಜನ. ಧರ್ಮನಂದನ, ನನಗೆ ಅಪ್ಪಣೆಯೇ. ಕೃಷ್ಣ, ಪುನಃ ನಿನ್ನ ದರ್ಶನ ಭಾಗ್ಯ ಯಾವಾಗ? ನೀನು ಅಪೇಕ್ಷೆ ಪಟ್ಟ ಮರುಕ್ಷಣದಲ್ಲಿ. ಬಲರಾಮದೇವ, ಹೊರಡಲೇಬೇಕೆ? ಧರ್ಮನಂದನ, ಕೆಲಸ ಬಹಳವಿದೆ, ಹೊರಡಬೇಕು. ಚಿತ್ತ, ಭೀಮಾರ್ಜುನರಲ್ಲಿ ಅದು ಓಹೋ, ಭೀಮ ಅರ್ಜುನ ಬಂದಿರಾ, ಸಂತೋಷ. ಮಹಾಮಂತ್ರಿ ನಕುಲ, ನೀನು ಮೇಧಾವಿ, ಎಚ್ಚರಿಕೆಯಿಂದ ರಾಜ್ಯಭಾರವನ್ನು ನೋಡಿಕೋ. ಉಪಮಂತ್ರಿ ಸಹದೇವ, ನೀನು ಸಾರ್ವಭೌಮನಿಗೆ ಒಳ್ಳೆಯ ಸಲಹೆಗಳನ್ನು ಕೊಡುತ್ತಾ ರಾಜ್ಯದಲ್ಲಿ ಶಾಂತಿ ತುಷ್ಟಿ ಪುಷ್ಟಿಗಳು ತುಂಬಿ ತುಳುಕುವಂತೆ ಮಾಡಬೇಕಾದದ್ದು ನಿನ್ನ ಕರ್ತವ್ಯ. ಪರಮಾತ್ಮ, ನಿನ್ನ ಆಶೀರ್ವಾದ ಬಲದಿಂದ ಎಲ್ಲವನ್ನೂ ಸರಿಯಾಗಿ ನೋಡಿಕೊಳ್ಳುತ್ತೇನೆ. ಪಾರ್ಥ, ನನಗೆ ಅಪ್ಪಣೆಯೇ? ನಿನಗೆ ಅಪ್ಪಣೆ ಕೊಡುವಷ್ಟು ಯೋಗ್ಯತೆಯೂ ನನಗಿದೆಯೇ ಕೃಷ್ಣ? ನಾನು ಹೋಗಿ ಬರಲೇ ಭೀಮ. ಅಪಮಾನದ ಕುಲಿ ಮೇಲೆ ಕುದಿಸುತ್ತಿರುವುದು ಸಾಲದೆ ಕ್ಷಣ ಪ್ರತಿ ಕ್ಷಣಕ್ಕೂ ಚುಚ್ಚು ಮಾತುಗಳಿಂದ ಇರಿಯುತ್ತಿದ್ದಾರೆ. ಅರ್ಜುನ, ಇಲ್ಲೇ ಇಲ್ಲೇ ಈ ಕ್ಷಣವೇ ಇತ್ಯರ್ಥವಾಗಬೇಕು. ಹೌದು, ಮುಗಿದು ಹೋಗಲಿ ಅಣ್ಣ ತಮ್ಮಂದಿರ ಸಂಬಂಧ. ಧರ್ಮರಾಯನು ಬಂದ ಕ್ಷಣ ಕೇಳಿಬಿಡೋಣ, ನಮ್ಮದನ್ನು ನಾವು ತೆಗೆದುಕೊಂಡು ದೂರ ಹೋಗೋಣ. ಎಲ್ಲಾದರೂ ಸ್ವತಂತ್ರವಾಗಿ ಮರ್ಯಾದೆಯಿಂದ ಶಾಂತಿಯಿಂದ ಬಾಳೋಣ. ಭೀಮ, ಅರ್ಜುನ, ಪರಮಾತ್ಮನನ್ನು ಬೀಳ್ಕೊಡಲು ಬಾರದೆ ಇಲ್ಲಿ ನಿಂತು ಏನು ಮಾಡುತ್ತಿದ್ದೀರಿ? ಈ ದಾಸ್ಯ ಜೀವನದಿಂದ ಪಾರಾಗುವ ದಾರಿಯನ್ನು ಹುಡುಕುತ್ತಿದ್ದೇವೆ. ದಾಸ್ಯ ಅಂದರೆ? ಅಂದರೆ ನಿಮ್ಮಂಥ ಮಹಾಮೇಧಾವಿಗಳ ಗುಂಪಿನಲ್ಲಿರಲು ನಾವು ಅಯೋಗ್ಯರು. ಅದಕ್ಕೋಸ್ಕರ ನಮಗೆ ಬರಬೇಕಾದ ಭಾಗವನ್ನು ಹಂಚಿಕೊಂಡು ದೂರ ಹೋಗಬೇಕೆಂದು ನಿರ್ಧರಿಸಿದ್ದೇವೆ. ಭಾಗ? ಭಾಗ ಯಾವ ಭಾಗ? ನಮ್ಮೆದೆಯ ಬಿಸಿನೆತ್ತರವನ್ನು ಚೆಲ್ಲಿ ಆರ್ಜಿಸಿದ ರಾಜ್ಯದ ಭಾಗ, ಪಿತೃಪಿತಾಮಹರ ಕಾಲದಿಂದಲೂ ನಮ್ಮದಾಗಿ ಬಂದಿರುವ ಕುರು ಸಾಮ್ರಾಜ್ಯದಲ್ಲಿನ ಭಾಗ. ಅರ್ಜುನ, ಯಾವ ರಾಜ್ಯದಲ್ಲಿನ ಭಾಗವನ್ನು ಅಪೇಕ್ಷೆ ಪಟ್ಟು ನಮ್ಮಿಬ್ಬರನ್ನು ಮುಂದೆ ನಿಲ್ಲಿಸಿ ಕುರುವಂಶವನ್ನೇ ನಿರ್ಮೂಲ ಮಾಡಿಸಿದೆಯೋ ಆ ರಾಜ್ಯದ ಭಾಗ, ಭರತ ಖಂಡನ ಭಾಗ. ಅರ್ಜುನ, ಕೊಡಬೇಕಾದ್ದನ್ನು ಕೊಟ್ಟು ಕಳಿಸಿಬಿಡು, ಅಡ್ಡಿ ಆತಂಕ ಪಡಿಸಿ ಯುದ್ಧಕ್ಕೆ ಪ್ರಚೋದಿಸಬೇಡ. ಯುದ್ಧ? ಹೌದು, ಮತ್ತೊಮ್ಮೆ ಅಣ್ಣ ತಮ್ಮಂದಿರ ಯುದ್ಧ. ಅರ್ಜುನ, ನಮ್ಮ ಗ್ರಹಗತಿಗಳು ಪುನಃ ಕೆಟ್ಟಿವೆಯೋ ಏನೋ. ಕುರುಕ್ಷೇತ್ರದಲ್ಲಿ ನಡೆದ ದಾರುಣ ಮಾರಣ ಯಜ್ಞದ ಭೀಭತ್ಸ ಚಿತ್ರ ಇನ್ನೂ ಚಿತ್ತಭಿತ್ತಿಯಿಂದ ಅಳಿಸಿಲ್ಲ. ಪೆಟ್ಟು ತಿಂದ ಸತ್ತವರ ಆಕ್ರಂದನದ ಪ್ರತಿಧ್ವನಿ ಇನ್ನೂ ಅಡಗಿಲ್ಲ. ಹೆಪ್ಪುಗಟ್ಟಿದ ರಕ್ತ ಇನ್ನೂ ಹಸಿಯಾಗಿಯೇ ಇದೆ. ಅಷ್ಟರಲ್ಲಿ ಈ ಯುದ್ಧವೇ, ಅದು ಪಾಂಡವರಲ್ಲಿ. ಅರ್ಜುನ, ಭೀಮ, ನಿಮ್ಮ ಅಸಮಾಧಾನಕ್ಕೆ ಕಾರಣವಾದರೂ ಏನು? ನೀನದನ್ನು ಕೇಳಬೇಕಾಗಿಲ್ಲ, ನಾವು ಅದನ್ನು ವರ್ಣಿಸಿ ಹೇಳಬೇಕಾದ ಅವಶ್ಯಕತೆಯೂ ಇಲ್ಲ. ನಿಮಗೇಕೆ ದುರ್ಬುದ್ಧಿ ಬಂತೋ ಕಾಣೆ. ಭ್ರಾತೃವಾತ್ಸಲ್ಯಕ್ಕೆ ಹೆಸರಾಂತ ಪಾಂಡವರು ಒಡೆದು ಛಿದ್ರವಾಗಿ ರಾಜ್ಯವನ್ನು ಕತ್ತರಿಸಿ ಹರಿದು ಹಂಚಿಕೊಳ್ಳಲೇಬೇಕೆ? ಹೌದು, ಭರತಖಂಡದ ಸಿಂಹಾಸನಕ್ಕೆ ಮತ್ತೊಮ್ಮೆ ರಕ್ತಾಭಿಷೇಕ ಮಾಡಿಸಬೇಕೆಂಬ ದುರಿಚ್ಛೆ ನಿನಗಿಲ್ಲದಿದ್ದರೆ ರಾಜ್ಯವನ್ನು ಹಂಚಿಕೊಟ್ಟು ದೂರ ಕಳಿಸು. ನನಗೆ ಯಾವ ದುರಿಚ್ಛೆಯೂ ಇಲ್ಲ ಅರ್ಜುನ. ಆಜೀವ ಪರ್ಯಂತ ಸಾಮ್ರಾಜ್ಯವನ್ನು ಆಳುತ್ತಾ ಮೈಮರೆತಿರಬೇಕೆಂಬ ಮಹತ್ವಾಕಾಂಕ್ಷೆ ಇಲ್ಲ. ಗುರು ಹಿರಿಯರನ್ನು ಆಹುತಿ ಕೊಟ್ಟು ಬಂಧು ಬಾಂಧವರ ಹೆಣದ ರಾಶಿಗಳನ್ನು ಲಕ್ಷಗಟ್ಟಲೆ ತುಳಿದು ಸಂಪಾದಿಸಿದ ವಿಜಯವಿದು. ಈ ಚಿಂತೆಯಿಂದ, ಈ ಪಾಪದ ಜ್ವಾಲೆಯಿಂದ ಹಗಲಿರುಳು ನನ್ನ ಹೃದಯ ರಕ್ತ ಕಾರುತ್ತಿದೆ. ನಾವು ಸಂಪಾದಿಸಿದ್ದ ವಿಜಯವಲ್ಲ, ಪಾಪದ ಹೊರೆ. ನಾನು ಕುಳಿತಿರುವುದು ಸಿಂಹಾಸನವಲ್ಲ, ಆತ್ಮೀಯರ ಕಗ್ಗೊಲೆಯ ಪ್ರತೀಕಾರದ ಪೀಠ.
ಅವಕಾಶವಾದರೆ ಇದನ್ನೆಲ್ಲ ತ್ಯಜಿಸಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಬೇಕೆಂದು ಎಷ್ಟು ಸಲ ಪ್ರಯತ್ನ ಪಟ್ಟೆನೋ ಆ ಪರಮೇಶ್ವರನಿಗೆ ಗೊತ್ತು. ಕಣ್ಣೀರು ಕರೆದು ನಮ್ಮ ಮನಸ್ಸನ್ನು ತಿರುಗಿಸಲು ಪ್ರಯತ್ನಿಸಬೇಡ. ನೀನಿದರಲ್ಲಿ ಜಯಶಾಲಿ ಆಗಲಾರೆ. ನಮಗೆ ಬರಬೇಕಾದ ಭಾಗವನ್ನು ಹಂಚಿಕೊಟ್ಟು ನಿಶ್ಚಿಂತಿಂದಿರು. ಭಾಗ ಅನ್ನಬೇಡ ಭೀಮಾ, ಕರ್ಕಶವಾದ ಮಾತನ್ನೇ ನಾನು ಕೇಳಲಾರೆ. ಭೀಮಾ, ಅರ್ಜುನ ಸಕಲ ಸಾಮ್ರಾಜ್ಯವನ್ನೇ ಕೊಡಲು ಸಿದ್ಧನಾಗಿದ್ದೇನೆ, ಸ್ವೀಕರಿಸಿ ಸುಖವಾಗಿರಿ. ಹೌದಣ್ಣ, ಹಾಗೆ ಮಾಡಿ ಸಂಪೂರ್ಣ ಸಾಮ್ರಾಜ್ಯವನ್ನೇ ತೆಗೆದುಕೊಳ್ಳಿ. ಪಾಂಡವರ ಒಗ್ಗಟ್ಟು ಮಾತ್ರ ಒಡೆಯದಿರಲಿ. ಮಂತ್ರಿಗಳೇ, ನಾವು ಚಕ್ರವರ್ತಿಗಳೊಡನೆ ಮಾತನಾಡುತ್ತಿದ್ದೇವೆ. ದಯವಿಟ್ಟು ತಾವು ಈ ವಿಷಯದಲ್ಲಿ ಬಾಯ ಹಾಕಬಾರದಾಗಿ ವಿನಂತಿ. ಮಂತ್ರಿಗಳಾಗಿ ಮಾತನಾಡ್ತಿಲ್ಲ, ತಮ್ಮಂದಿರಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಧರ್ಮರಾಯನ ಮನಸ್ಸನ್ನು ನೋಯಿಸಿ ಯಾವ ಪುರುಷಾರ್ಥವನ್ನು ಸಾಧಿಸಬೇಕೆಂದಿರುವಿರಿ? ಸಹದೇವ ಶಾಂತಿ. ಭೀಮಾ ಶಾಂತಿ, ಸುಮ್ಮನಿರು ಸಹದೇವ. ಇದು ಸಾಮ್ರಾಜ್ಯದ ಮಣಿಮುಕುಟ. ಭೀಮಾ ಅರ್ಜುನ ಯಾರಿಗೆ ಬೇಕೋ ಅವರು ತೆಗೆದುಕೊಳ್ಳಿ. ಇದಕ್ಕೆ ಪ್ರತಿಯಾಗಿ ನಿಮ್ಮಿಂದ ನಾನು ಅಪೇಕ್ಷಿಸುವುದು ಪ್ರೇಮ, ವಿಶ್ವಾಸ, ಒಗ್ಗಟ್ಟು. ದ್ವೇಷಾಸೂಯೆಗಳನ್ನು ಬಿಟ್ಟು ಪಾಂಡವರು ಒಂದಾಗಿದ್ರೆ ನನಗೆ ಅದೇ ಸಕಲ ಸಾಮ್ರಾಜ್ಯ. ಈ ಭಿಕ್ಷೆ ನಮಗೆ ಬೇಕಿಲ್ಲ. ನಮ್ಮ ಭಾಗಕ್ಕೆ ಎಷ್ಟು ಬರಬೇಕೋ ಅಷ್ಟರ ವಿನಃ ಒಂದು ಸೂಜಿಯ ಮೊನೆಯಷ್ಟು ಹೆಚ್ಚು ಬೇಕಿಲ್ಲ. ಅರ್ಜುನ, ಧರ್ಮನಂದನ, ಭೀಮಾ, ಏನಿದು? ಏನು ಇಲ್ಲ ತಾಯಿ. ಭೀಮಾರ್ಜುನರು ರಾಜ್ಯದಲ್ಲಿನ ಭಾಗವನ್ನು ಅಪೇಕ್ಷಿಸುತ್ತಿದ್ದರು. ಸಕಲ ಸಾಮ್ರಾಜ್ಯವನ್ನು ನೀವೇ ತೆಗೆದುಕೊಳ್ಳಿ ಎಂದು ರಾಜಮುಕುಟವನ್ನು ಕೊಡುತ್ತಿದ್ದೆ. ಕಿರೀಟವನ್ನು ಕೊಡುವ ಅಧಿಕಾರವು ನಿನ್ನೆಗೆಲ್ಲಿದೆ? ಅಮ್ಮ, ಧರ್ಮರಾಯ ಏನಿದು? ನಾವಿಬ್ಬರು ನಿರ್ವೀರ್ಯರು, ನಿರರ್ಥಕರು, ಪಶುಗಳು, ಅವಿವೇಕಿಗಳು. ಭೀಮನು ಕತ್ತೆ ಕುದುರೆಗಳನ್ನು ಕಾಯ್ದುಕೊಂಡು ಬಿದ್ದಿರುವುದಕ್ಕೂ, ನಾನು ತಿರುಕರಿಗೆ ಅನ್ನ ನೀಡುವುದಕ್ಕೂ ನಿಮ್ಮ ಜೊತೆಯಲ್ಲಿ ಬಿದ್ದಿರಬೇಕೆ? ಪದವಿಯ ವ್ಯಾಮೋಹಕ್ಕಾಗಿ ನೀವು ಈ ಛಲ ಹಿಡಿದಿದ್ದೀರಾ? ಅದರಿಂದಲೇ ಎಷ್ಟೊಂದು ಮನಸ್ತಾಪ. ಪದವಿಯನ್ನು ಹಂಚಿದವನು ಶ್ರೀಕೃಷ್ಣ. ಹೌದು, ಆ ಗೊಲ್ಲ, ಆ ಗೋಪಾಲ, ಆ ಬೆಣ್ಣೆಯ ಕಳ್ಳ, ಅವರಿಂದಲೇ ಇಷ್ಟೊಂದು ಅನರ್ಥ. ಎಚ್ಚರ, ಎದು ಪುಂಗವನ ವಿಷಯವಾಗಿ ಹರಟಿದರೆ ಶಾಂತಿಪ್ರಿಯನಾದ ಧರ್ಮರಾಯನ ರಕ್ತ ಕುದಿಯುವುದು. ಧರ್ಮನಂದನ, ಕೇಳು ನಮ್ಮ ಕೊನೆಯ ನಿರ್ಧಾರ. ಭಾಗ ಅಥವಾ ಯುದ್ಧ? ಕೊಡಬೇಕಾದ ಭಾಗವನ್ನು ಕೊಡುವೆಯೋ ಅಥವಾ ಶಸ್ತ್ರ ಹಿಡಿದು ನಿಲ್ಲುವೆಯೋ ಯೋಚಿಸು. ಒಂದು ವಾರದ ಅವಧಿಯಲ್ಲಿ ಯೋಚಿಸಿ ಹೇಳು. ದುರ್ಯೋಧನಂತೆ ಮಾತ್ಸರ್ಯವನ್ನು ಸಾಧಿಸಿ ಧರ್ಮನಂದನನ್ನು ತನ್ನ ಸ್ವಂತ ತಮ್ಮಂದಿರ ಹಸ್ತದಿಂದ ಹತನಾದನೆಂದು ಇತಿಹಾಸದಲ್ಲಿ ಮೂಡದಿರಲಿ. ನಡೆಯಣ್ಣ. ಬಂದಯ್ಯ ಗ್ರಹಚಾರ. ಯಾಕಯ್ಯ ಇವರು ಬರ್ತಾ ಇದ್ದಾರೆ? ಇವರು ಅಂದ್ರೆ ಯಾರು? ಓ, ಇವರು ಅಂದ್ರೆ ನಮ್ಮವರು. ಅವರು ಅಂದ್ರೆ ಯಾರಯ್ಯ? ಓ, ಅವರು ಅಂದ್ರೆ ನಮ್ಮ ಇವರಯ್ಯ. ಇವರು ಇವರು ಯಾರವರೇನು? ಓ, ಅವ್ರ ಹೆಸರು ಹೇಳೋದಕ್ಕೂ ನನಗೆ ಭಯ. ನನಗೂ ನಿಮಗೂ ಏನ್ ತಂದಿಟ್ಟು ಬಿಡ್ತಾರೋ ಗೊತ್ತಾಗಲ್ಲ. ಛೀ ಮೂರ್ಖ, ಅವರು ನಮ್ಮವರೇ ಅಲ್ವೇನು? ಏನಾದ್ರೂ ವಿಶೇಷ ತಂದಿದ್ದೀರೋ? ಅವ್ರು ಬರೀ ಕೈಯಲ್ಲಿ ಬಂದಿದ್ದೆಂದು? ಏನೂ ಇಲ್ಲ, ಭೀಮಾರ್ಜುನರ ವಿಷಯ. ಭೀಮಾರ್ಜುನರು? ಹೌದು, ಭೀಮಾರ್ಜುನರು. ಪಾಂಡವರಿಗೆ ವಿಜಯ ಲಭಿಸಿದ್ದು ಯಾದವರ ಸಹಾಯದಿಂದಲ್ಲ, ತಮ್ಮ ತೋಳುಬಲದಿಂದ ಎಂಬ ದುರಹಂಕಾರ ಭೀಮಾರ್ಜುನರಿಗೆ ತುಂಬಿ ಹೋಗಿದೆಯಂತೆ. ನಾನು ಮೊದಲಿನಿಂದಲೂ ಹೇಳುತ್ತಿದ್ದೆ, ಭೀಮಾರ್ಜುನರು ನಿನಗೆ ಪಂಚಪ್ರಾಣ. ನನ್ನ ಅರ್ಜುನ, ನನ್ನ ಅರ್ಜುನ ಎಂದು ಹೇಳಿಕೊಳ್ಳುತ್ತಿದ್ದೆ. ಉಪಕಾರ ಸ್ಮರಣೆಯನ್ನು ಮಾಡದ ಕೃತಜ್ಞರು. ಈಗ ಅವರಿಗೆ ಬುದ್ಧಿ ಕಲಿಸಲೇಬೇಕು. ಹೇಳಿ, ಒಂದು ಕ್ಷಣ ಪಂಡಲ್ ನಿರ್ಮೂಲ ಮಾಡಿಬಿಡುತ್ತೇನೆ. ಛೇ 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 ಛೇ, ಬೇಡ ಅಣ್ಣ. ನಾವು ಸಾಕಿ ಬೆಳೆಸಿದ ಗಿಡಗಳು ಅವರಿಗೆ ಉಪಾಯದಿಂದ ಬುದ್ಧಿ ಕಲಿಸಬೇಕಣ್ಣ. ಸರಿ, ಹಾಗಾದ್ರೆ ನನ್ನಿಂದ ಏನಾಗಬೇಕು? ನಾನೆಲ್ಲವನ್ನೂ ವಿಷದವಾಗಿ ತಿಳಿಸುತ್ತೇನೆ ಅಣ್ಣ. ನೀವು ಏನು ಬೇಕಾದರೂ ಇತ್ಯರ್ಥ ಮಾಡಿಕೊಳ್ಳಿ, ನಾನು ಹೊರಡುತ್ತೇನೆ. ಹೊರಟ್ರ? ಹೊರಡಿ. ಬಂದ್ರಿ, ಬಿಟ್ರಿ, ಹೊರಟ್ರಿ. ಹೊರಟ್ರ? ಹೊರಡಿ. ನಿಮ್ಮ ಯಾರ್ಯಾರಿಗೆ ಏನೇನು ಗ್ರಹಚಾರ ಕಾತಿದೆಯೋ. ಪರಮಾತ್ಮ, ನನಗೇನೂ ಬರದೇ ಇರಲಪ್ಪ. ನಾರಾಯಣ ನಾರಾಯಣ ನಾರಾಯಣ. ಓಹೋ, ಈ ಅಧಿಕಾರದ ಹಂಚಿಕೆ ನಿನಗೂ ಸಮ್ಮತವೇನು?
ಹಿರಿಯರು ಅನುಗ್ರಹಿಸಿಕೊಟ್ಟ ಅಧಿಕಾರವನ್ನು ಮಹಾಪ್ರಸಾದವೆಂದು ಸ್ವೀಕರಿಸಬೇಕು. ಈಗ ತಿಳಿಯಿತು ನಿಮ್ಮೆಲ್ಲರ ಮನೋಧರ್ಮ. ಕಷ್ಟ ಬಂದ ಕಾಲದಲ್ಲಿ ಹೋರಾಡಲು ಭೀಮಾರ್ಜುನರು, ಸುಖ ಬಂದಾಗ ಮಾನ ಮರ್ಯಾದೆಗಳನ್ನು ಅನುಭವಿಸಲು ನಕುಲ ಸಹದೇವರು. ಹೌದು, ಈತನ ಕೈವಾಡವಿಲ್ಲದಿದ್ದರೆ ಪಾಂಡವರು ಇಂಥ ಉನ್ನತ ಸ್ಥಿತಿಗೆ ಏರುತ್ತಲೇ ಇರಲಿಲ್ಲ. ಪಾಂಡವರು ಉದ್ಧಾರವಾಗಿದ್ದು ಭೀಮಾರ್ಜುನರ ಬಾಹುಬಲದಿಂದ, ಈ ಯಾದವನೆಂದಲ್ಲ. ಭೀಮಾರ್ಜುನರು ಉದ್ಧಾರವಾಗಿದ್ದು ಈ ಯಾದವನಿಂದ. ಶತ್ರುವಿನ ರಕ್ತದಲ್ಲಿ ನಿನ್ನ ತಲೆಗೂದಲನ್ನು ತೊಯಿಸಿ ಬಿಚ್ಚಿದ್ದ ಮುಡಿಯನ್ನು ಕಟ್ಟಿಸಿದವನು ನಾನು, ಈ ಯಾದವನು. ಶ್ರೀಕೃಷ್ಣನ ದಯದಿಂದ ನೀನು ಮುಚ್ಚುಬಾಯ್. ತುಂಬಿದ ಸಭೆಯಲ್ಲಿ ದುರ್ಯೋಧನ ದುಶ್ಯಾಸನಾದಿಗಳು ನನ್ನ ಮಾನಭಂಗ ಮಾಡಲು ಪ್ರಯತ್ನ ಪಟ್ಟಾಗ ಈ ಭೀಮಾರ್ಜುನರ ತೋಳ್ಬಲ ಎಲ್ಲಿ ಅಡಗಿತ್ತು? ಅಕ್ಷಯಾಂಬರವಿತ್ತು ನನ್ನ ಮಾನ ಉಳಿಸಿದವನು ಶ್ರೀಕೃಷ್ಣನು, ಜಂಬದ ಈ ಭೀಮಸೇನನು. ದ್ರೌಪದಿ, ದುರ್ಯೋಧನ ಗದಾಘಾತವನ್ನು ತಾಳಲಾರದೆ ನೀನು ಬಾಯಿ ಬಾಯಿ ಬಿಡುತ್ತಿದ್ದಾಗ ತಡೆತಟ್ಟಿ ತೋರಿಸಿ ನಿನ್ನನ್ನು ನುಡಿಸಿದವನು ಯಾರು? ಮಾತಾಡು, ಉತ್ತರ ಕೊಡು. ಸಾಕು. ಧೃತರಾಷ್ಟ್ರದ ಬಾಹುಬಂಧನದಲ್ಲಿ ಸಿಕ್ಕಿ ಪುಡಿ ಪುಡಿಯಾಗುತ್ತಿದ್ದ ನಿನ್ನನ್ನು ಹಿಂದಕ್ಕೆ ನಿಲ್ಲಿಸಿ ಕಂಚಿನ ಬೊಂಬೆಯನ್ನಿಟ್ಟು ನಿನ್ನ ಪ್ರಾಣವನ್ನು ಕಾಪಾಡಿದ ಪರಮಾತ್ಮನೇ ಯಾರು? ವಾಯುನಂದನ, ಹೊಡೆದಾಟಿದ ಮೇಲೆ ಅಂಬಿಗರ ಗಂಡ ಎಂಬಂತೆ ಸಾಮ್ರಾಜ್ಯವು ಹಸ್ತಗತವಾದ ತಕ್ಷಣ ಈ ಪರಮಾತ್ಮನನ್ನು ನುಡಿಸುವಷ್ಟು ದುರ್ಬುದ್ಧಿವಂತೆ ಇದೇನು? ಪಾಂಡವರ ಅವಸಾನಕ್ಕೋ ಪ್ರಪಂಚದ ವಿನಾಶಕ್ಕೋ? ಎರಡಕ್ಕೂ ಅಲ್ಲ. ಧರ್ಮರಾಯನಿಗೆ ದುರುಪದೇಶ ಮಾಡಿ ಭೀಮಾರ್ಜುನರ ಮಾನ ಮರ್ಯಾದೆಯನ್ನು ಧೂಳಿಗಿಂತಲೂ ಕಡೆ ಮಾಡಿದ ಈ ಯಾದವನ ಧ್ವಂಸ. ಯಾರು ಏನೇ ಹೇಳಿದ್ರು ನಾವು ಕೇಳುವಂತಿಲ್ಲ. ನಮ್ಮ ನಿರ್ಧಾರ ಪಾಷಾಣಕ್ಕಿಂತಲೂ ಕಠಿಣವಾಗಿದೆ. ಆದ್ದರಿಂದ ನೀನು ಈ ವಿಷಯದಲ್ಲಿ ಪ್ರವೇಶಿಸಬಾರದಾಗಿ ವಿನಂತಿ. ಅರ್ಜುನ, ಈ ಛಲ, ಈ ದುರಾಗ್ರಹ ಬೇಡ. ಕಷ್ಟಕಾಲದಲ್ಲಿ ಒಂದಾಗಿ ಬಾಳಿದ ಪಾಂಡವರು, ಉಪವಾಸ ವನವಾಸಗಳಲ್ಲಿ ಒಂದಾಗಿ ಅನುಭವಿಸಿದ ಪಾಂಡವರು, ಸುಖ ಬಂದ ಕಾಲದಲ್ಲಿ ತಮ್ಮಲ್ಲಿ ತಾವೇ ಕಾದಾಡಿ ಭಾಗವಾದರೆಂಬ ಅಪಕೀರ್ತಿಗೆ ಬಲಿಯಾಗದಿರಿ. ಅಪಕೀರ್ತಿ? ವೀರ ಆದ ನಾವು ಆ ಹಸು ಮಕ್ಕಳ ಕೈ ಕೆಳಗೆ ವಿನೀತರಾಗಿ ಬಿದ್ದಿದ್ದರೆ ಒಳ್ಳೆ ಕೀರ್ತಿ ಬರುವುದೇ? ಅಮ್ಮ, ಇದು ನಿನ್ನ ಸ್ವಂತ ಅಭಿಪ್ರಾಯವೋ ಅಥವಾ ಯಾದವರ ಪ್ರಚೋದನೆಯೋ? ಭೀಮ, ಒರಟು ಸ್ವಭಾವದ ನಿನ್ನನ್ನು ಸಾಕಿಯೇ ಬೆಳೆಸುವುದರಲ್ಲಿ ನನ್ನ ಜೀವ ಹಣ್ಣಾಗಿ ಹೋಗಿದೆ. ನಿಮ್ಮ ಸುಖ ಇದಕ್ಕೋಸ್ಕರ ಹತ್ತು ಹತ್ತು ನನ್ನ ಕಣ್ಣುಗಳು ಬಚ್ಚಿ ಹೋಗಿವೆ. ರಾಜ್ಯ ಬಂದ ಮೇಲಾದರೂ ನನ್ನ ಸಂಕಟ ಕೊನೆಗಾಡುವುದೇನು ಎಂದು ಭಾವಿಸಿದ್ದೆ. ಆದರೆ ಹಳೆಯ ಸಂಕಟ ಕೊನೆಗೊಂಡು ಹೊಸ ಸಂಕಟ ಪ್ರಾರಂಭವಾಗಿದೆ. ಅಮ್ಮ, ನೀನು ದುಃಖಿಸಬೇಕಾಗಿಲ್ಲ. ಇದರಲ್ಲಿ ನಮ್ಮ ಅಪರಾಧವೇನೂ ಇಲ್ಲ. ಅಂದರೆ ಧರ್ಮರಾಯನ ಅಪರಾಧವೇ? ಅಲ್ಲ, ಅವನು ಆ ವಂಚಕ, ಆ ಕಪಟಿ ಕೃಷ್ಣ. ಅತಿಥಿಯಾಗಿ ಬಂದವನು ಅತಿಥಿಯಾಗಿರದೆ ಅಧಿಕಾರವನ್ನು ಹಂಚಿಕೊಟ್ಟು ಅಂತಃಕಲಹದ ಕಾಡುಗಿಚ್ಚನೆಪ್ಪಿಸಿದ. ಕೌರವರ ಧ್ವಂಸವಾದಂತೆ ಪಾಂಡವರನ್ನು ಧ್ವಂಸ ಮಾಡಿ ಇಡೀ ಭರತ ಖಂಡವನ್ನೇ ಆ ಯಾದವರ ಸ್ವಾಧೀನ ಮಾಡಲು ಹೊಂದು ಹಾಕುತ್ತಿದ್ದಾನಲ್ಲ ಆ ಕಪಟಿ ಅವನು. ತಾನು ತನ್ನಿಂದ ತನ್ನ ಅನುಗ್ರಹದಿಂದ ಪಾಂಡವರು ಉದ್ಧಾರವಾಯಿತೆಂದು ಹೇಳುತ್ತಾ ನಮ್ಮ ಮುಖಕ್ಕೆ ಕಪ್ಪು ಹಚ್ಚಿದ್ದಾನೆ. ಈ ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರ ನನ್ನ ರಕ್ತ ಕುದಿಯುತ್ತಿದೆ ಅಮ್ಮ. ಸೇಡು ಯಾರ ಮೇಲೆ ಸೇಡು? ಪಾಂಡವರು ವಂಶವನ್ನು ಉದ್ಧಾರ ಮಾಡಿದ ಪರಮಾತ್ಮನ ಮೇಲೆ ಸೇಡೆ. ಅಣ್ಣ ಹೇಳಿದೆಯಾ, ಅಮ್ಮನ ಬಾಯಲ್ಲೂ ಅದೇ ಮಾತು. ನಮ್ಮ ಗ್ರಹಚಾರ ಎಲ್ಲರ ಬುದ್ಧಿಗೆ ಮಂಕು ಕವಿದಿದೆ. ಎಲ್ಲರೂ ಅವನ ದಾಸನ ದಾಸರಾಗಿ ಬಿಟ್ಟಿದ್ದಾರೆ. ಆ ಕೊಲ್ಲ ಪರಮಾತ್ಮ ಭೀಮ, ನಿನ್ನ ಬುದ್ಧಿ ಕೆಟ್ಟಿದೆಯೇ? ಬೆಣ್ಣೆ ಕಡಿಯುತ್ತಿದ್ದ ಆ ಕಳ್ಳ ಕೃಷ್ಣನಿಂದ ಪಾಂಡವರ ಉದ್ಧಾರವೇ? ರಣಾಂಗಣದಲ್ಲಿ ಹೋರಾಡಲಾರದೆ ಶಸ್ತ್ರ ಸನ್ಯಾಸವನ್ನು ತೊಟ್ಟ ಹೇಳಿ ಅಮ್ಮ. ಎಲ್ಲರ ಬುದ್ಧಿಗೆ ಚೆನ್ನಾಗಿ ಹುಚ್ಚು ಹಿಡಿಸಿ ಬಿಟ್ಟಿದ್ದಾನೆ ಆ ವಂಚಕ ದ್ರೋಹಿ ಕಪಟಿ ಕೃಷ್ಣ. ಪರಮಾತ್ಮನನ್ನು ನಿಂದಿಸುವವರು ಯಾರಾದರೂ ಬರೆಯ, ಅವರ ಸೇವನೆಗೆ ಕೊನೆಯ ಕರ್ತವ್ಯ. ಮಾಡು ತಾಯಿ ಮಾಡು. ಪ್ರಾಣ ಕೊಟ್ಟಿರುವವಳು ನೀನು, ಪ್ರಾಣ ತೆಗೆದುಕೊಳ್ಳುವ ಅಧಿಕಾರವುಳ್ಳವಳು ನೀನು. ಅಥಿರಥ ಮಹಾರಥರಿಗೆ ಜಗ್ಗದ ಭೀಮನು ತನ್ನ ಸ್ವಂತ ತಾಯಿ ಹಸ್ತದಿಂದ ಮಡಿದನೆಂದು ವೀರ ಸ್ವರ್ಗದಲ್ಲಿ ನನ್ನನ್ನು ಆಧರಿಸುವರು. ಆದರೆ ಎತ್ತರ ತಾಯಿ, ಎತ್ತರ. ಹಿಂದೆ ಸಮಾಜಕ್ಕೆ ಹೆದರಿ ಕರ್ಣನ ಬಾಳನ್ನು ಹಾಳು ಮಾಡಿದ ಕುಂತಿ ಇಂದು ಯಾದವನಿಗೆ ಹೆದರಿ ಭೀಮನನ್ನು ಕೊಲೆ ಮಾಡಿದಳೆಂಬ ಅಪಕೀರ್ತಿ ನಿನಗೇ ಸಲ್ಲುವುದು. ಮಾಡು ತಾಯಿ ಮಾಡು. ಸತ್ತ ಮಕ್ಕಳನ್ನು ಸ್ಮರಿಸಿ ಗಾಂಧಾರಿ ಅಳುತ್ತಿದ್ದರೆ ಈ ಬದುಕಿರುವ ಮಕ್ಕಳ ಅವಿವೇಕವನ್ನು ಕಂಡು ನಾನು ಅಳಬೇಕಾಗಿದೆ. ಅಯ್ಯೋ, ಈ ಭಾತೃದ್ರೋಹಿ ದೈವ ದ್ರೋಹಿಗಳಿಗೆ ಜನ್ಮ ಕೊಟ್ಟ ಕುಂತಿಯನ್ನು ಜೀವ ಸಹಿತ ಕೊಡಬೇಕು. ಅಮ್ಮ, ಹುಟ್ಟಿದ ಆರಭ್ಯ ಇದುವರೆಗೂ ನಿನ್ನ ಯಾವ ಅಪ್ಪಣೆಯನ್ನು ನಾವು ತಿರಸ್ಕರಿಸಿಲ್ಲ. ಆದರೆ ಈಗ ಮಾತ್ರ ನಮಗೆ ಯಾವ ಅಪ್ಪಣೆಯನ್ನು ಮಾಡಬೇಡ ತಾಯಿ. ನಮ್ಮನ್ನು ಕ್ಷಮಿಸು.
ಧರ್ಮರಾಯನಿಗೆ ಬುದ್ಧಿ ಹೇಳಿ ರಾಜ್ಯವನ್ನು ಹಂಚಿಸಿಕೊಡು. ರಾಜ್ಯವು ಭಾಗವಾಗಲೇಬೇಕು. ಹೌದು ತಾಯಿ, ಆಗಲೇಬೇಕು. ಅದರ ವಿನಃ ಬೇರೆ ಗತ್ಯಂತರವೇ ಇಲ್ಲ. ನಿಮ್ಮ ಇಚ್ಛೆಯಂತೆ ಆಗಲಿ, ಆದರೆ ಈ ರಾಜ್ಯವು ಭಾಗವಾದ ಮರುಕ್ಷಣವೇ ಈ ಕುಂತಿಯ ದೇಹವನ್ನು 5 ಭಾಗಗಳಾಗಿ ಕತ್ತರಿಸಿ ನಿಮಗೆ ಹಂಚುವಂತೆ ಆಜ್ಞೆ ಮಾಡಿ ನಾನು ನಿಶ್ಚಿಂತೆಯಿಂದ ಹೇಳಿದ್ದೇನೆ. ಮರಳಾಗಬೇಡ, ಇದು ಸಹ ಕೃಷ್ಣನ ಕುತಂತ್ರ, ಬೇರೋಪಾಯ. ಸುಮ್ಮನೆ ಇರುವಂಚು. ಹಾಗಾದ್ರೆ ರಾಜ್ಯವನ್ನು ಭಾಗ ಮಾಡಿ ಹಂಚಿ ಬಿಡಲೆ? ಕೂಡದು, ಅದು ಮಾತ್ರ ಆಗಕೂಡದು. ಕುಂತಿಯ ದೇಹದಲ್ಲಿ ಕೊನೆಯ ಉಸಿರಿರುವ ಪರ್ಯಂತರ ಪಾಂಡವರು ಒಗ್ಗಟ್ಟಿನಿಂದ ಎದ್ದು ಏಕಚಕ್ರಾಧಿಪತ್ಯವನ್ನು ಪಾಲಿಸಲೇಬೇಕು. ಅಮ್ಮ, ಇದು ನನ್ನ ಪರೀಕ್ಷೆಯೋ ಪರಾಭವವೋ ನನಗೆ ಅರ್ಥವಾಗುತ್ತಿಲ್ಲ. ರಾಜ್ಯವನ್ನು ಭಾಗ ಮಾಡಿ ಹಂಚಿಕೊಡಲು ನಿನಗೆ ಸಮ್ಮತಿ ಇಲ್ಲ. ಸಂಪೂರ್ಣ ರಾಜ್ಯವನ್ನು ವಹಿಸಿಕೊಳ್ಳಲು ಅವರು ಸಿದ್ಧರಿಲ್ಲ. ಈ ವಿಷಮ ಸಂಕಟದಿಂದ ಹೇಗೆ ಪಾರಾಗುವುದೋ ನನಗೆ ಹೊಳೆಯುತ್ತಿಲ್ಲ. ಪರ್ತಿಹ ನೋಡಿ ಕಲೆಗು ಕಲ್ಪನೆ ಕೂಸಿದು ಕದಾಗಾರುಡಿ ಬಲೆ ಬಲೆ ಗಾರುಡಿ ಪರ್ತಿಹ ನೋಡಿ ಬಲೆ ಬಲೆ ಗಾರುಡಿ ಕನಸಲಿ ಕಾಣದ ನೆನೆಸಲಿ ನೋಡದ ಕನಸಲಿ ಕಾಣದ ನೆನೆಸಲಿ ನೋಡದ ಕಲಾಮಯ ನೋಟಗಳ ಕಾಣಲಿದೋ ಬಂದಿರಿ ಬಲೆ ಬಲೆ ಗಾರುಡಿ ಬರುತ್ತಿರ ನೋಡಿ ಬಲೆ ಬಲೆ ಗಾರುಡಿ ಮನುಷ್ಯನ ಕೋತಿಯ ಸುನಕನ ನಾತಿಯ ಮನುಷ್ಯನ ಕೋತಿಯ ಸುನಕನ ನಾತಿಯ ಸರಾತನ ಸ್ವರ್ಗವನು ಮಾಡುವ ಗುರುದೇವನು ನೋಡಿ ಬಲೆ ಬಲೆ ಗಾರುಡಿ ಪರಕಾಯ ಪ್ರವೇಶವೋ ಕಾಮರೂಪ ಧಾರಣವೋ ಪರಕಾಯ ಪ್ರವೇಶವು ಕಾಮರೂಪ ಧಾರಣವು ದೂರವಸ್ತು ದರ್ಶನವು ಕೋರಿದರೆ ಕಾಣಿರಿ ಸಿಡಿಲಿನ ಆರ್ಭಟ ಬಿಡಿಗಿನ ಭೋರ್ಭಟ ಸಿಡಿಲಿನ ಆರ್ಭಟ ಬಿಡಿಗಿನ ಭೋರ್ಭಟ ಜಟಾಪಟ ಜುಂಕಟಕ ತೋರುವನು ಈ ಮಠ ಬಲೆ ಬಲೆ ಗಾರುಡಿ ಬರ್ತಿವ ನೋಡಿ ಬಲೆ ಬಲೆ ಗಾರುಡಿ ಅವರವರೇ ಕೇಳಿ ಕೇಳಿ ಜಗದ್ವಿಖ್ಯಾತರಾದ ನಮ್ಮ ಗುರುಗಳ ಮಹಿಮೆಯನ್ನು ಕಿವಿಗೊಟ್ಟು ಕೇಳಿ. ಮಾಯಾ ಮಾಟ ಮಂತ್ರ ತಂತ್ರಗಳಲ್ಲಾಗಲಿ ಶಕ್ತಿ ಶೌರ್ಯ ಸಾಮರ್ಥ್ಯಗಳಲ್ಲಾಗಲಿ ನಮ್ಮ ಗುರುಗಳನ್ನು ಜಯಿಸುವ ಮಹಾಧೀರನು ಈ ಜಗತ್ತಿನಲ್ಲಿ ಹಿಂದೆ ಹುಟ್ಟಿಲ್ಲ, ಈಗ ಹುಟ್ಟುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ.
ಹೇಳಿ, ಕೂಗಿ ಕೂಗಿ ಹೇಳಿ ನಮ್ಮ ಘನತೆಯನ್ನು. ಧೈರ್ಯ ಶಕ್ತಿ ಸಾಮರ್ಥ್ಯಗಳಿದ್ದವರು ನಮ್ಮೊಡನೆ ಸ್ಪರ್ಧೆಗೆ ಬಂದು ನಮ್ಮನ್ನು ಜಯಿಸಿ ನಮ್ಮ ವ್ಯೂಹಾವಳಿಗಳನ್ನೆಲ್ಲ ಪಡೆಯಬಹುದು. ಅಂಥ ಶಕ್ತಿವಂತರು ಯಾರು ಈ ನಗರದಲ್ಲಿ ಗತಿಯಿಲ್ಲದಿದ್ದ ಪಕ್ಷದಲ್ಲಿ ಸಾರ್ವಭೌಮ ಸಮೇತ ನಾಗರಿಕರೆಲ್ಲರೂ ನಮ್ಮ ಗುರುಗಳಿಗೆ ಶರಣಾಗತರಾಗಿ ಅವರ ಪಾದ ಪೂಜೆ ಮಾಡತಕ್ಕದ್ದು. ಭೀಮಾರ್ಜುನರು ಕೊಟ್ಟ ಅವಧಿಯಲ್ಲಿ 5 ದಿವಸಗಳು ಕಳೆದು ಹೋದವು. ದ್ವಾರಕಾಧೀಶನಿಂದ ಯಾವ ಸಲಹೆಯೂ ಬರಲಿಲ್ಲ. ದ್ವಾರಕೆಗೆ ಸಮಾಚಾರವನ್ನು ತಿಳಿಸಲು ಹೋದ ನಾರದರು ಸಹ ಹಿಂತಿರುಗಲಿಲ್ಲ. ಏನಾಗುವುದೋ ಏನೋ, ನನಗೊಂದೂ ತೋಚುವುದಿಲ್ಲ ತಾಯಿ. ನಮ್ಮಂತ ಕಲದ ವಿಷಯ ಕೇಳಿ ಶ್ರೀಕೃಷ್ಣ ಪರಮಾತ್ಮನಿಗೂ ಬೇಸರವಾಗಿರುವುದು ಏನು? ಇದ್ದರೂ ಇರಬಹುದು. ಇಲ್ಲ ಸಹದೇವ, ಇಲ್ಲ ತಾಯಿ, ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಕೈ ಬಿಡಲಾರನು. ದೇವ ಕೃಷ್ಣ ಪರಮಾತ್ಮ ಎದು ಪುಂಗವ ಪರಮಾತ್ಮ ಕೃಷ್ಣ ವಿಪತ್ ಪರಂಪರೆಗಳಿಂದ ಪಾಂಡವರನ್ನು ಪಾರಗೈದ ಪುಣ್ಯಮೂರ್ತಿಯೇ, ಗಾಢ ಅಂಧಕಾರದಲ್ಲಿ ಕೈ ಹಿಡಿದು ಕಾಪಾಡಿದ ಕರುಣಾಳುವೆ, ಈ ಸಂಕಟ ಸಮಯದಲ್ಲಿ ನಮ್ಮನ್ನು ಕೈ ಬಿಟ್ಟು ರಸಾತಲಕ್ಕೆ ತುಳಿಯದರು ದೇವ ಪರಮಾತ್ಮ ಶ್ರೀಕೃಷ್ಣ. ನಾನು ಗಾರುಡಿ. ಕೊಳಲನಾದದಿಂದ ಬ್ರಹ್ಮಾಂಡವನ್ನು ತಲೆದೂಕಿ ಸಾಡಿಸುವ ಗಾರುಡಿ. ಮಾಯ ಮಾಟ ಮಂತ್ರ ತಂತ್ರ ಕೆಲವ ಮೂರು ಪುರುಷ ಈ ನಮ್ಮ ಗುರು ಇಷ್ಟೊಂದು ಜಂಬ ಹೊಡೆಯುತ್ತೀಯಲ್ಲ, ನಮ್ಮ ಒಂದ್ಸಲ ನಿನ್ನ ಆಟಗಳನ್ನು ತೋರಿಸಬಾರದೆ. ಗಲಭೆ ಮಾಡ್ಬೇಡಿ, ಗಲಭೆ ಮಾಡ್ಬೇಡಿ ಗುರು. ನಾಗರಿಕ ಇಷ್ಟೆಲ್ಲ ಕೇಳ್ಕೊಳ್ತಾ ಇದ್ದಾರೆ, ಏನಾದ್ರೂ ತೋರಿಸಬಾರದೆ. ಎಲ್ಲ ಒಂದ್ಸಾರಿ ಕೈ ತಟ್ಟಿ. ಮನುಷ್ಯರು ಕೋತಿ ಮಾಡಬೇಕು, ಕೋತಿ ಮನುಷ್ಯರು ಮಾಡಬೇಕು, ಎರಡೂ ಸೇರಿಸಿ ಇನ್ನೇನಾದ್ರು ಮಾಡಬೇಕು. ಗುರುವೇ ಇವರೆಲ್ಲ ಕೋತಿ. ಹೈ ಹೋಂ ಮಹಾಕಾಳಿ. ಹೈ ಹೋ ಮಹಾಕಾಳಿ. ಅಯ್ಯೋ ನಿನ್ನ ವಿದ್ಯೆಗೆ ಬೆಂಕಿ ಹಚ್ಚ ಎಲ್ಲ ನನ್ನ ಮಗು. ಭಯಪಡಬೇಡಿ ತಾಯಿ, ಭಯಪಡಬೇಡಿ, ನಿಮ್ಮ ಮಗು ಇಲ್ಲಿದೆ, ತಗೊಂಡು ಹೋಗಿ. ಇದಾನ ಕೋಟಿ ನನ್ನ ಮಗ ಕೊಡ್ರ. ಗುರುವೇ ನೀವೊಮ್ಮರಿ ಮಗು ಬೇಕಂತೆ. ಹೈ ಹೋ ಮಹಾಕಾಳಿ. ಇದೆಲ್ಲ ನಮ್ಮ ಅಜ್ಜಿ ಕಾಲದಾಯ್ತಲ್ಲಯ್ಯ. ಓಹೋ, ಇದೆಲ್ಲ ನಿಮ್ಮ ಅಜ್ಜಿ ಕಾಲದ್ದು? ಹೌದು. ಹಾಗಾದ್ರೆ ನಮ್ಮ ಅಜ್ಜಿ ಕಾಲತ್ತೆ ನೋಡಿ. ಹಾ ತೋರ್ಸು ನೋಡರೆ ಗುರುವೇ. ಶಿಷ್ಯ ಇವನೇ ನಿನ್ನ ಗಂಡ, ಮನೆ ಕರ್ಕೊಂಡು ಹೋಗಿ ತೊಟ್ಟಲ್ಲಿ ಹಾಕಿ ಅಳುಳು ಆಯಿ ಅಂತ ತೂಗು. ಹೆಂಗಿದ್ದ ಮಾಡ್ಕೊಡು. ನಾನು ಮಾಡ್ಕೊಡೋದೆ? ಹಾ ಹಾ ಹಾ. ಹೈ ಹೋಗು ಗುರು ತಂಕ. ಹೈ ಹೋ ತಳಿಗಿರತಕ್ಕ ತುಂತ. ನಿನ್ಗೆ ಏನು ವಿಜಯ ಬರುತ್ತೋ, ನಿನ್ಗೆ ಏನೇನು ಬರುತ್ತೋ ಅತ್ಯಂತ ಹೆಚ್ಚಿಗೆ ಬರುತ್ತೆ. ಹ್ಮ್ ಹ್ಮ್
ಇಲ್ಲಿದೆ ನೋಡು ನನ್ನ ಮಂತ್ರಶಕ್ತಿಯ ಪ್ರಭಾವ. ಚಾನಗತನಾಗು, ಇಲ್ಲವಾದ್ರೆ ಧ್ವಂಸ ಖಂಡಿತ. ಈ ಅಲ್ಪ ವಿಷಯಕ್ಕೆ ಗುರುಗಳು ಏಕೆ? ನಾನೇ ಸಾಕು. ಹಾಗೇನು ಧ್ವಂಸ ಕುರು ಕುರು ಕಟ ಕಟ ಕುರು ಕುರು ಗಾರುಡಿ. ಯಾವ ಗಾರುಡಿ? ಹಾವಾಡಿಸಿಕೊಂಡು ಹೊಟ್ಟೆ ಹೊರೆಯುವ ಗಾರುಡಿ. ಆದರೆ ಅವನ ಶಕ್ತಿ ಸಾಮರ್ಥ್ಯಗಳು ಅವರ್ಣನೀಯ. ರಾಜಧಾನಿಯಲ್ಲಿರುವ ವೀರಾದಿ ವೀರರೆಲ್ಲರೂ ಅವನ ಮುಂದೆ ತಲೆಬಾಗಿಸಿದರು. ಆಶ್ಚರ್ಯ, ಪರಮಾಶ್ಚರ್ಯ. ಅಲ್ಲದೆ ಮಹಾಪ್ರತಾಪಿಯು ಮಂತ್ರಜ್ಞನೂ ಆದ ಅಗ್ನಿಮುಖನು ಸಹ ಸೋತು ಶರಣಾಗತನಾದನು. ಮಹಾಸ್ವಾಮಿ, ಆತನನ್ನು ಆಸ್ಥಾನಕ್ಕೆ ಕರೆಸಿ ಸೋಲಿಸದಿದ್ದಲ್ಲಿ ಪಾಂಡವರ ಕೀರ್ತಿಗೆ ಕಲಂಕ. ಪುರಪ್ರಮುಖ, ಚಕ್ರವರ್ತಿಗಳ ಮನಸ್ಸು ನೆಮ್ಮದಿಯಿಂದಿಲ್ಲ. ಸದ್ಯಕ್ಕೆ ಆಸ್ಥಾನದಲ್ಲಿ ಯಾವ ಬಗೆಯ ವಿನೋದವೂ ಸ್ಪರ್ಧೆಯೂ ಬೇಕಿಲ್ಲ. ಅಂದರೆ ಹಸ್ತಿನಾಪುರವೇ ಆ ಗಾರುಡಿಯ ಪಾದಪೂಜೆ ಮಾಡಬೇಕೆ? ಪ್ರಭು, ನಾಗರಿಕರ ಮಾನ ರಕ್ಷಣೆಗಾದರೂ ಆತನನ್ನು ಕರೆಸಿ ಸೋಲಿಸಲೇಬೇಕು. ಈಗ ಬೇಡ ಪ್ರಮುಖ. ಸಹದೇವ, ಪ್ರಜೆಗಳ ಇಚ್ಛೆಯಂತೆ ನಡೆಯಬೇಕಾದದ್ದೇ ನಮ್ಮ ಕರ್ತವ್ಯವು. ವೈಯಕ್ತಿಕವಾದ ಸುಖ ದುಃಖಗಳು ನಮ್ಮಲ್ಲಿಯೇ ಇರಲಿ. ಹೋಗು, ಆ ಗಾರುಡಿಯನ್ನು ಬರಮಾಡು. ಭೀಮಾರ್ಜುನರಿಗೆ ಈ ವಿಷಯವನ್ನು ತಿಳಿಸು. ಪರಮಾತ್ಮನ ಇಚ್ಛೆ ಇದ್ದಂತಾಗಲಿ. ಬೇಕೆಂದು ಆಸೆ ಪಟ್ಟಿದ್ದಾನೆ. ಬಹಳ ಸಂತೋಷ, ಬಹಳ ಸಂತೋಷ. ಈ ಗಾರುಡಿಯನ್ನು ನಾನು ಬಹುದಿನಗಳಿಂದಲೂ ಬಲ್ಲೆ. ಇವನ ಶಕ್ತಿ ಸಾಮರ್ಥ್ಯವನ್ನು ಬಣ್ಣಿಸಲು ಆದಿಶೇಷನಿಂದಲೂ ಸಾಧ್ಯವಿಲ್ಲ. ಆದಿಶೇಷನಿಗೂ ಸಾಧ್ಯವಿಲ್ಲ. ಆದಿಶೇಷನ ಮೇಲೆ ಮಲಗಿ ನಿದ್ರೆ ಮಾಡೋ ನಾರಾಯಣನ ಮೊಮ್ಮಗ ನಾರದರಿಗಂತೂ ಸಾಧ್ಯವೇ ಇಲ್ಲ. ಹೇಳಿದ್ರ ಪೂಜ್ಯರೇ, ತಾವು ಸ್ವಲ್ಪ ಮೆಚ್ಚುಗೆಯನ್ನು ತೋರಿಸಿದ ಮರುಕ್ಷಣ ಈ ಮೂಢ ಬಾಯಿಗೆ ಬಂದಂತೆ ಹರಡಿಸಿದ. ಅವನ ಮಾತು ಸತ್ಯವೆಂದೇ ನನ್ನ ಭಾವನೆ. ಏನಿದು ಪೂಜ್ಯರೇ, ಹಸ್ತನಾವತಿಯ ನಾಗರಿಕರಂತೆ ನಿಮಗೂ ಭ್ರಮೆ ಕವಿದಿದೆಯೇ? ಇಲ್ಲ ಭೀಮಸೇನ, ಕವಿದಿರೋ ಭ್ರಮೆಯನ್ನು ದೂರ ಮಾಡಬಲ್ಲ ಮಹಾನುಭಾವ ಇವನು. ನಿಜ, ನನ್ನಾಳಿಗೂ ನಿಜ, ನಮ್ಮಪ್ಪನ ಆಳಿಗೂ ನಿಜ, ನಮ್ಮ ತಾತನಾಳಿಗೂ ನಿಜ. ಪೂಜ್ಯರೇ, ಹಸ್ತನಾವತಿಯ ರಾಜಬೀದಿಗಳಲ್ಲೆಲ್ಲ ಬಾಯಿಗೆ ಬಂದಂತೆ ಹರಡುತ್ತಾ ಓಡಾಡುತ್ತಿದ್ದರಂತೆ. ಅದಕ್ಕೋಸ್ಕರ ಇವನ ಸೊಕ್ಕಡಗಿಸಬೇಕೆಂದು ನಿರ್ಧರಿಸಿದ್ದೇವೆ. ನಮ್ಮ ಸೊಕ್ಕ ಅಡಗಿಸ್ತೀರೋ ಅಥವಾ ನಿಮ್ ಸೊಕ್ಕೆ ಅಡಗೋಗುತ್ತೋ, ರಂಗ ಕಿಳಿದ ಮೇಲಲ್ವೇ ಸ್ವಾಮಿ ಗೊತ್ತಾಗೋದು. ಮುಚ್ಚು ಬಾಯಿ ನೋಡ, ನಾಳಿಗೆಯನ್ನು ಸೀಳು ಬಿಟ್ಟೇನು. ಎಚ್ಚರದಿಂದ ಮಾತನಾಡು. ಗುರುಗಳೇ, ಇವ್ರು ಯಾರು? ಇವರೇ ಬಕಾಸುರನನ್ನು ಬಗೆದವರು. ಕೀಚಕನ ಕುಲವನ್ನೇ ಧ್ವಂಸ ಮಾಡಿದಂತಹ ಮಹಾಪ್ರತಾಪಿ ಭೀಮಸೇನ ಮಹಾರಾಜರು. ಓಹೋ, ಅವರೋ ಇವರು?
ವಿರಾಟ್ ರಾಯನ ಆಸ್ಥಾನದಲ್ಲಿ ಅಡುಗೆ ಮಾಡ್ಕೊಂಡಿದ್ದವರು. ಗುರುಗಳೇ, ತೆಂಗಿನಕಾಯಿ ಚಟ್ನಿ ಬಹಳ ಚೆನ್ನಾಗಿ ಮಾಡ್ತಿದ್ರಂತೆ. ಸಾಕು, ಸ್ಮೃತಿ ತಪ್ಪಿ ಮಾತನಾಡಿ ಯಮನಾಥಕ್ಕೆ ಹೋಗಬೇಡ. ಇದು ಪಾಂಡವರ ಆಸ್ಥಾನ. ಇವರು ಯಾರು? ಇವರೇ ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದಂತಹ ಪಾರ್ಥ ಮಹಾರಾಜರು. ಎಚ್ಚರಿಕೆಯಿಂದ ಮಾತನಾಡು. ಓಹೋ, ಉತ್ತರೇಗ ನಾಟ್ಯ ಕಲಿಸಿದ್ದ ಸಿಖಂಡಿನಿ. ಗುರುಗಳೇ, ಮುಖದಲ್ಲಿನ್ನೂ ಆ ಲಕ್ಷಣ ತುಂಬಿ ತುಣುಕ್ತಾ ಇದೆ. ಅಣ್ಣ ಭೀಮಸೇನ, ಏನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ನಿಜಾರ್ಜುನ, ಶಕ್ತಿನಿಂದ ನನ್ನ ರಕ್ತ ಕುರಿಯುತ್ತಿದೆ. ಅವಿವೇಕಿ ಭೀಮ, ಶಾಂತಿ. ಅರ್ಜುನ, ಶಾಂತಿ. ಅಯ್ಯ ಗಾರ್ಡಿ, ಮಹಾವೀರಾಧಿವೀರರಾದ ಭೀಮಾರ್ಜುನರನ್ನು ಹೀಗೆ ಅಲ್ಲಗಳೆಯುವುದು ನ್ಯಾಯವೇ? ಅದು ಪಾಂಡವರ ಆಸ್ಥಾನದಲ್ಲಿ. ಚಿಚಿ ಚಿಚಿ, ಭಕ್ತಿ ಶಕ್ತಿ ಇರೋರಿಗೆ ಆಸ್ಥಾನವಾದ್ರೇನು, ದೇವಸ್ಥಾನವಾದ್ರೇನು, ಎಲ್ಲವೂ ಸ್ವಸ್ಥಾನವೇ ಪೂಜ್ಯರೇ. ಮುಚ್ಚು ಬಾಯಿ ಮೌಢ. ಯಾಕಪ್ಪ, ಏನ್ ನಿಮ್ಮಪ್ಪ ಮನೆ ಗಂಟು ತಿಂದಿರೋಕೆ? ಏನಂದೆ? ಮಹಾಸ್ವಾಮಿಗಳು ಕೂಗಾಡಿ ಗಂಟಲು ನೋಯಿಸ್ಕೋಬಾರದು ಅಂದೆ. ಅಧಮ, ನಿನ್ನೆಲೆಯ ಬಿಸಿನತ್ತರವನ್ನು ಕುಡಿದು ಢೇಂಕರಿಸಿ ಬಿಟ್ಟೇನು. ಸುಮ್ಮನೆ ಬೊಜ್ಜು ಬೆಳೆಸ್ಕೊಂಡಿದ್ರೆ ಹೊರತು ಬುದ್ಧಿ ಬೆಳೆಸ್ಕೊಳ್ಳಿಲ್ಲವಲ್ಲ. ರಕ್ತ ಕುಡಿಯೋದಿಕ್ಕೆ ಅದೇನು ಪಾನಕವೇ, ನೀರು ಮಜ್ಜಿಗೆನೆ, ಏನು ತಿಳ್ಕೊಂಡಿದ್ದೀರಾ? ಅಣ್ಣ ಭೀಮ, ಅರ್ಜುನ, ಈ ನಿಂದೆ ಪ್ರತಿನಿಂದೆಗಳಿಂದ ಪ್ರಯೋಜನವಿಲ್ಲ. ಅವನು ಆಡಿ ತೋರಿಸುವ ಆಟವನ್ನು ಆಡಲಿ, ಆಮೇಲೆ ಅವರ ಸ್ಪರ್ಧೆಯಲ್ಲಿ ತಿಳಿದು ತಲೆಮೆಟ್ಟಿದ್ರಾಯ್ತು. ಗಾರುಡಿ, ನಿನಗೆ ಯಾವ್ಯಾವ ಆಟಗಳಲ್ಲಿ ಪರಿಶ್ರಮವಿದೆ? ಶಿಷ್ಯ, ಮಾಯಾ, ಮಾಟ, ಮಂತ್ರ, ತಂತ್ರ, ಅಗ್ನಿಸ್ತಂಭನ, ವಾಯುಸ್ತಂಭನ, ಜಲಸ್ತಂಭನ, ಕಣ್ಣುಸ್ತಂಭನ, ಮೂಗುಸ್ತಂಭನ, ವಾಯುಸ್ತಂಭನ, ಕಿವಿಸ್ತಂಭನ, ಹೃದಯ ಸ್ತಂಭನ, ಪರಕಾಯ ಪ್ರವೇಶ, ದೂರವಸ್ತು ದರ್ಶನ, ಗಜಕರ್ಣ, ಗೋಕರ್ಣ, ಕಾಮರೂಪ ಧಾರಣ, ಈ 64 ಕಲೆಗಳ ಜೊತೆಗೆ ಇನ್ನೂ 64 ಸೇರಿಸಿ 128 ಕಲೆಗಳಲ್ಲಿ ಯಾವುದನ್ನು ಬೇಕಾದರೂ ಕೇಳಬಹುದು. ಒಟ್ಟಿನಲ್ಲಿ ಒಂದೇ ಮಾತನ್ನು ಹೇಳಬೇಕು ಅಂದ್ರೆ, ಈ ನಮ್ಮ ಗುರುಗಳು ಸಾಕ್ಷಾತ್ ಆ ಬ್ರಹ್ಮನಿಗೆ ಅಪ್ಪ. ಹೇಳಬೇಕಾದನ್ನೆಲ್ಲ ಹೇಳಿದ್ದೇನೆ. ಇದರ ಮೇಲೆ ಯಾವ ಆಟವನ್ನು ಬೇಕಾದರೂ ಪ್ರಭುಗಳು ಅಪ್ಪಣೆ ಮಾಡಬಹುದು. ಅಮ್ಮ, ನಿನ್ನ ಇಚ್ಛೆಯನ್ನು ತಾಯಿ. ಇನ್ನೇನಿದೆ ಧರ್ಮನಂದನ, ಯಾರಿಂದ ನಮ್ಮೆಲ್ಲರ ಉದ್ಧಾರವಾಯಿತು? ಆ ದಿವ್ಯ ಮಂಗಳ ಮೂರ್ತಿ ಗೋಪಾಲನ ರೂಪವನ್ನು ನೋಡಬೇಕೆಂಬ ಆಸೆ. ಗಾರುಡಿ, ಕಾಮರೂಪ ಧಾರಣವೆಂದು ಹೇಳಿದೆಯಲ್ಲ, ಶ್ರೀಕೃಷ್ಣನ ರೂಪವನ್ನು ಧರಿಸಬಲ್ಲೆಯ? ಅಪ್ಪಣೆಯಾದರೆ ಕ್ಷಣಾರ್ಧದಲ್ಲಿ. ಮಾಯಾ, ಎಲ್ಲಿ ನನ್ನ ಕೊಳಲು? ಅದು ಓ, ಇದನ್ನು ವೇಷವೆಂದು ಭಾವಿಸುವರಾ? ಅಲ್ಲ ಅಲ್ಲ, ಇವನೇ ಇವನೇ ಸಾಕ್ಷಾತ್ ಶ್ರೀ ಕೃಷ್ಣ ಪರಮಾತ್ಮನು. ಅವನು ಕೃಷ್ಣನಲ್ಲ, ಕೃಷ್ಣನ ವೇಷ ತಾಳಿರುವ ತ್ರಿಲಕ. ಗಾರುಡಿ, ಅಣ್ಣ ಸುಭದ್ರ, ಅಣ್ಣ ತುಂಬಿದ ಸಭೆಯಲ್ಲಿ ಈ ಮೂರ್ಖ ಹೆಂಗಸು ಅವಿವೇಕಿಯಂತೆ ವರ್ತಿಸಿ ನಮ್ಮ ಮುಖಕ್ಕೆ ಕಪ್ಪು ಹಚ್ಚುತ್ತಿದ್ದಾಳೆ. ಅಣ್ಣ, ನಿನ್ನನ್ನು ಅರ್ಥ ಮಾಡಿಕೊಳ್ಳದೆ ವೇಷಧಾರಿ ಎಂದು ಹೇಳುತ್ತಿದ್ದಾರೆ, ಅವರನ್ನು ಕ್ಷಮಿಸಣ್ಣ. ಸುಭದ್ರ, ಮೂರ್ಖ ಹೆಂಗಸೆ, ಪ್ರತಾಪಶಾಲಿ ಪಾರ್ಥನ ಪತ್ನಿ ಆಗಿದ್ದು ಈ ತುಂಬಿದ ಸಭೆಯಲ್ಲಿ ಅವಿವೇಕಿಯಂತೆ ವರ್ತಿಸುತ್ತಿರುವಿಯ. ಸಾಕು ಮಾಡು ನಿನ್ನ ವೇಷವನ್ನು. ನಾಟ್ಯ ಕುಣಿತಗಳನ್ನು ಕುಣಿದು ಸ್ತ್ರೀಯರನ್ನು ವಂಚಿಸಬಹುದು, ವೀರರಿಗೆ ಯೋಗ್ಯವಾದ ಆಟವನ್ನು ತೋರಿಸು. ನಿನ್ನ ಸ್ಪರ್ಧೆ ಏನು? ಯಾವ ಮಹಾಸಾಹಸವನ್ನು ತೋರಿಸಿ ನಿನ್ನನ್ನು ಜಯಿಸಬೇಕು ಅದನ್ನು ಮೊದಲು ಬಗಡು. ಅರಿಕೆ ಮಾಡಿಕೊಳ್ಳುತ್ತೇನೆ. ನನ್ನಲ್ಲಿರ್ತಕ್ಕಂತಹ ಹಾವನ್ನು ಮೇಲಕ್ಕೆತ್ತಿ ನೆಲ ಕಪ್ಪಳಿಸುವ ಧೀರನು, ಈ ಕುದುರೆಯನ್ನು ಹಾಕಿ ದಯಿಸುವ ವೀರನು ಬ್ರಹ್ಮಾಂಡದಲ್ಲಿ ಯಾರೂ ಇಲ್ಲ. ಬ್ರಹ್ಮಾಂಡದ ಮಾತು ಬೇಕಿಲ್ಲ, ಭೂಮಂಡಲದ ಮಾತಾಡು. ಈ ಭೂಮಂಡಲದಲ್ಲಿ
ಈ ಕೆಲಸ ಸಾಧಿಸೋ ಅಂತ ಗಂಡಸು ಮೀಸೆ ಬೆಳೆದಿರೋ ಗಂಡಸು ಯಾರು ಹುಟ್ಟಿಲ್ಲ ಸ್ವಾಮಿ. ಯಾಕೆ ನಗ್ತೀರಿ ಸ್ವಾಮಿ? ನಮ್ಮ ಗುರುಗಳ ಮುಂದೆ ನಕ್ಕೋರಲ್ಲೂ ಒಂದು ಉಳಿಯೋದಿಲ್ಲ. ಸ್ವಲ್ಪ ಮರ್ಯಾದೆಯಿಂದ ಎಚ್ಚರಿಕೆಯಿಂದ ಮಾತನಾಡದು ಕಲ್ತುಕೊಳ್ಳಿ. ಈಗ ನೀನು ಎತ್ತರವಾಗಿರು, ನಿಮ್ಮ ಅವಸಾನ ಕಾಲ ಪ್ರಾಪ್ತವಾಗಿದೆ. ಮೊದಲು ಈ ಹಾವನ್ನೆತ್ತಿನೆಲ್ಲ ಕಪ್ಪಳಿಸಿ ಆಮೇಲೆ ನಿನ್ನನ್ನು ನಿನ್ನ ಗುರುವನ್ನು ಕಪ್ಪನ್ನು ಸಿಗುವಂತೆ ಸಿಗಲು ಬಿಚಾಡುತ್ತೇನೆ. ಆದರೆ ಒಂದು ಪಂಥ ಬಾಳು, ನಾವು ಸೋತ್ರೆ ನಮ್ಮ ಸರ್ವಸ್ವವನ್ನು ನಿಮಗರ್ಪಿಸುತ್ತೇವೆ, ನೀವು ಸೋತ್ರೆ ನಿಮ್ಮ ಸರ್ವಸ್ವವನ್ನು ನಮಗರ್ಪಿಸಬೇಕು. ಇದಕ್ಕೆ ಚಕ್ರವರ್ತಿಗಳು ಸಮ್ಮತಿಸಿ ಈ ಮಹಾಸಭೆಯಲ್ಲಿ ಪ್ರಮಾಣವನ್ನು ಸ್ವೀಕರಿಸಬೇಕು. ಗಾರುಡಿ, ಈ ತುಂಬಿದ ಸಭೆಯಲ್ಲಿ ನಿನಗೆ ವಚನ ಕೊಡುತ್ತೇನೆ. ಈ ಪಂಥದಲ್ಲಿ ನನ್ನ ತಮ್ಮಂದರು ಸೋತಿದ್ದೆ ಆದರೆ ನನ್ನ ಸರ್ವಸ್ವವನ್ನು ನಿನಗೆ ಧಾರೆ ಎರೆದು ಕೊಡುತ್ತೇನೆ. ಸರಿ, ಹಾಗಾದರೆ ಇದು ನನ್ನ ಕುದುರೆ, ಇದು ನನ್ನ ಹಾವು, ಬನ್ನಿ ಭಾರತ ವೀರರೇ ಮುಂದೆ ಬನ್ನಿ, ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸಿ, ಜಯಗಳಿಸಿ, ಇಲ್ಲವೇ ಗುರುಬಾ ಅದಕ್ಕೆ ಸರಳಾಗತ್ತಾಗಿ. ಅರ್ಜುನ, ನೀವು ಆ ಕುದುರೆಯನ್ನು ಹಚ್ಚಿ ದಣಿಸಿ ತೆಗೆದುಕೊಂಡವ. ಅಷ್ಟರಲ್ಲಿ ನಾನೀ ಹಾವನ್ನು ಮೇಲೆ ಕೆತ್ತಿ ನೆಲ ಕಪ್ಪಳಿಸಿ ಕೊಂದು ಇವರಿಬ್ಬರನ್ನು ಮಾರಿಗೂ ತಣ ಕೊಡುತ್ತೇನೆ. ಅರ್ಜುನ, ಏನು ಬಗಳಿವೆ? ಈ ಪಡಕಲ ಕುದುರೆಯನ್ನು ಏರಿ ತರಿಸುವಂತಹ ವೀರನು ಜಗತ್ತಿನಲ್ಲಿ ನಿಮ್ದು ಹೇಳಿದೆಯಲ್ಲವೇ, ನೋಡುತ್ತಿರು. ಗುರುಗಳೇ, ಕುದುರೆ ಹೋಗುತ್ತೆ. ಕುದುರೆ ಹೋಗುತ್ತೋ ಅಥವಾ ಕುದುರೆ ಹತ್ತಿದವರು ಹೋಗ್ತಾರೆ? ಕೊಲ್ಕತ್ತಾಳ ಯಾಕಾದ ನೋಡೋಣ. ಮಾತಾಡುವ ಅಣ್ಣ, ಹರಟೆ ತೆಗೆ ಹಾವನ್ನು. ಈ ಹುಳುವನ್ನು ಎತ್ತುವಂತಹ ಧೀರರು ಈ ಬ್ರಹ್ಮಾಂಡದಲ್ಲಿ ಇಲ್ಲವೆ. ಅಳಬೇಡ, ಸುಮ್ಮನೆ ಶಿಷ್ಯ, ಬಂದದ್ದು ಬರಲಿ, ಸುಮ್ಮನಿರು. ಸಹದೇವ, ಭೀಮಾರ್ಜುನರು ಹಿಂತಿರುಗಿ ಬರುವವರೆಗೆ ಈ ಗಾರುಡಿಗಳು ನಮ್ಮ ಅತಿಥಿಗಳಾಗಿರಲಿ, ಇವರನ್ನು ಜಾಗೃತಿಯಾಗಿ ನೋಡಿಕೊಳ್ಳಿ. Thank you.
ನಾನು ಯಾರಾದರೆ ನಿನಗೇನು? ಪ್ರಶ್ನೆಗೆ ಉತ್ತರ, ಜಗದೇಕ ವೀರ ಭೀಮಸೇನನ ಮೇಲೆ ಕೈ ಮಾಡುವೆಯಾ? ಭೀಮಸೇನ ಜಗದೇಕ ವೀರ ಇವನನ್ನು ಕಾಲಕ್ಕೆ ಹಾಕು. ಬಣ್ಣ
ಯಾರು ಯಾರು ನೀನು? ಓ ತರ್ತೀನಿ. ತಗೊಳ್ಳಿ. ಪ್ರಾಣ ಬಂತು. ಇನ್ನೊಂದು ಕೊಡ್ಲೆ. ಭಾಗ್ಯ ದೇವತೆಯಂತೆ ಬಂದು ನನ್ನ ಪ್ರಾಣ ಉಳಿಸಿದ ಪುಣ್ಯಾತ್ಮಳೆ, ಯಾರು ನೀನು? ಯಾರ ಹಾಗೆ ಕಾಣಿಸ್ತಾ ಇದ್ದೀನಿ? ಸಾಕ್ಷಾತ್ ವನದೇವತೆ. ಹೊಟ್ಟೆಗೆ ಎಣ್ಣೀರ್ ಬಿದ್ದ ತಕ್ಷಣ ಈ ಮಾತೆ ಚೆನ್ನಾಯ್ತು. ಸೌಂದರ್ಯೋಪಾಸನೆ ರಸಿಕನ ಹುಟ್ಟುಗುಣ. ಇಂಥ ಸೌಂದರ್ಯವನ್ನು ಕಂಡರೆ ಯಾರ ಮನಸ್ಸು ತಾನೇ ಚಂಚಲವಾಗದು? ನಿನ್ನ ಪರಿಚಯ ಮಾಡಿಕೊಳ್ಳಬೇಕೆಂಬ ಹಂಬಲ ಹೆಚ್ಚುತ್ತಿದೆ. ಹೇಳು, ಯಾರು ನೀನು? ನಾನು ಓರ್ವ ಗಂಧರ್ವ ಸ್ತ್ರೀ, ಮೋಹಿನಿ ಎಂದು ಹೆಸರು. ಓ, ಗಂಧರ್ವಳು. ಅನುಕೂಲವೇ ಆಯ್ತು. ಸಾಕು ಅನುರಾಗಕ್ಕೆ. ಸಾಕು ನಿಲ್ಲು ತ್ರಿಭುವನ ಸುಂದರಿ. ಏನಂದ್ರಿ? ನಿನ್ನ ಅದ್ವಿತೀಯವಾದ ಲಾವಣ್ಯವನ್ನು ಕಂಡು ನಾನು ಮುಗ್ಧನಾಗಿದ್ದೇನೆ. ಅನುಗ್ರಹಿಸದೆ ಹೋಗುವುದು ನ್ಯಾಯವೇ? ಚೆನ್ನಾಗಿದೆ ನಿಮ್ ಪ್ರಶ್ನೆ. ಯಾರೋ ಮನುಷ್ಯ ನಿಶಕ್ತನಾಗಿ ಬಿದ್ದಿದ್ದಾನೆಂಬ ಕಾರಣದಿಂದ ಸಹಾಯ ಮಾಡಿ ಪ್ರಾಣ ಉಳಿಸಿದ್ದೇ ತಪ್ಪೇನೋ? ತಪ್ಪಲ್ಲ, ಆದರೆ ನೀನು ಉಳಿಸಿದ ಪ್ರಾಣವನ್ನು ಪುನಃ ನೀನೇ ತೊಂದರೆಗೀಡು ಮಾಡುವುದು ತಪ್ಪು. ಸಾಕು, ತರ್ಕ ಬೇಕಿಲ್ಲ. ಸಾಮಾನ್ಯ ಮನುಷ್ಯರು ನೀವು, ಗಂಧರ್ವ ಸ್ತ್ರೀ ನಾನು. ನಿಮ್ಮ ಅಂತಸ್ತೇನು, ನನ್ನ ಅಂತಸ್ತೇನು, ನನ್ನನ್ನು ಅಪೇಕ್ಷಿಸುವುದು ನಿಮ್ಮ ಯೋಗ್ಯತೆಗೆ ಮೀರಿದ್ದು. ಸಾವಧಾನ ಸುಂದರಿ, ಸಾವಧಾನ. ಯಾರೆಂದು ತಿಳಿದು ಕುಪಿತಳಾಗುತ್ತಿದ್ದೀಯೇ? ಯಾರೋ ಸೂರ್ಯನೋ ಚಂದ್ರನೋ ದೇವೇಂದ್ರನೋ? ದೇವೇಂದ್ರನಲ್ಲ, ಅವನ ಮಗ. ಅಂದ್ರೆ? ಜಗದೇಕ ವೀರ, ಅಪ್ರತಿಮ ಪ್ರತಾಪಿ ಎಂದು ಬಿರದಾಂಕಿತನಾದ ಅರ್ಜುನ. ಯಾವ ಅರ್ಜುನ? ಓ, ಕುಂತಿ ಪುತ್ರ. ಹೌದು, ಮತ್ಸ್ಯಯಂತ್ರವನ್ನು ಭೇದಿಸಿದ ಅರ್ಜುನ. ಧರ್ಮರಾಯನ ಸಹೋದರ? ಆಹಾ, ಅವನೇ. ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದ ಅರ್ಜುನ ಸಾಮಾನ್ಯನಲ್ಲ. ಅರಿಯದೇ ಮಾತನಾಡಿದೆ, ಕ್ಷಮಿಸಿ. ಮಹಾವೀರರಾದ ನೀವು ಯಾವ ದಿಗ್ವಿಜಯಾರ್ಥವಾಗಿ ಈ ಅರಣ್ಯದಲ್ಲೂ ಬಂದು ನೀರು ಕಾಣದೆ ಬಿದ್ದಿದ್ರಿ? ಏನ್ ಕಥೆ, ಏನ್ ಕಾರಣ? ಬಹುಶಃ ನಮ್ಮಿಬ್ಬರನ್ನು ಒಂದುಗೂಡಿಸಲು ವಿಧಿ ಹೂಡಿದ ಜಾಲವಿರಬೇಕು. ಹೇಳು, ನನ್ನ ವಾಂಛಿತವನ್ನು ಪೂರ್ಣ ಮಾಡುವೀಯ? ಏಕೆ ಸಂದೇಹವೇಕೆ? ಇಂದು ಈ ಅರಣ್ಯದಲ್ಲಿ ಪರಿಗ್ರಹಿಸಿ ನಾಳೆ ಅಂತಃಪುರ ಸೇರಿದ ಮೇಲೆ ನಿರಾಕರಿಸಿದರೆ? ಪಾಂಡವರು ಸತ್ಯಸಂಧರು, ಪ್ರಾಣ ಹೋಗುವ ಸಮಯ ಬಂದರೂ ಕೊಟ್ಟ ವಚನಕ್ಕೆ ತಪ್ಪಲಾರರು. ತಿಳಿದುಕೋ. ನಂಬಲೆ. ಸಂದೇಹವೇಕೆ? ವಚನ ಸೂರ್ಯಚಂದ್ರರ ಸಾಕ್ಷಿಯಾಗಿ, ಅಷ್ಟದಿಕ್ಪಾಲಕರ ಸಾಕ್ಷಿಯಾಗಿ, ವನದೇವತೆಯ ಸಾಕ್ಷಿಯಾಗಿ, ಇಂದಿನಿಂದ ನೀನು ಸತಿ, ನಾನು ಪತಿ. ಬಾ ಮನೋಹರೆ, ಬಳಲಿರುವ ಮನಸ್ಸಿಗೆ ಅಮೃತಧಾರಿಯನ್ನಿರೆ. ಬಾ. ರಾಜ, ಓ ರಾಜ, ಓ ನಾಗರಾಜ, ಸೇವಕ ಆತಾ
ಪಡಿ, ಯಾರಾದ್ರೂ ಮಾತಾಡಿ. ರಾಜ ರಾಜ ಮಹಾಸ್ವಾಮಿಗಳು ಯಾಕೆ ಗರಚಿಕೊತಾ ಇರೋದು? ಹಸಿವು ಹಸಿವು ಹಸಿವಿನ ಜ್ವಾಲೆ ಊರಲ್ಲಿ ತಾವಾಗ್ಲಿ. ಹಸಿದವರಿಗೆ ಅನ್ನ ಕೊಡುವಂತ ಈ ರಾಜ್ಯ ಎಂಥ ರಾಜ್ಯ, ಎಂಥವನು ನಿಮ್ಮ ರಾಜ? ಮಹಾಸ್ವಾಮಿಗಳು ಎಷ್ಟು ಗೊಬ್ಬೆ ಹೊಡೆದ್ರು ಏನೂ ಪ್ರಯೋಜನವಿಲ್ಲ. ಸುಮ್ಮನೆ ಹೆಚ್ಚಿಗೆ ಮಾತಾಡಿದಾಗೆ ಬಿದ್ದಿರಯ್ಯ. ಬಿದ್ದಿರ್ತೀನಯ್ಯ, ಬಿದ್ದಿರ್ತೀನಿ ಮಹಾರಾಯ. ಅಯ್ಯ ನೀನಾದ್ರೂ ಸ್ವಲ್ಪ. ಓಹೋ ಆಹಾರ ಆಹಾರ ತಿನ್ನೋದಕ್ಕೆ ತಿನ್ನೋದಕ್ಕೆ ಆಹಾರ. ಪಾಂಡವರ ರಾಜ್ಯದಲ್ಲಿ ಹಸಿವೆ ಎಂಬ ಶಬ್ದವಿಲ್ಲ, ಆದ್ರೆ ನಿಮ್ಮ ರಾಜ್ಯದಲ್ಲಿ. ಸ್ವಲ್ಪ ಸ್ವಲ್ಪ ತಡ್ಕೊಳ್ಳಿ ನೋಡಿ, ನಿಮಗೋಸ್ಕರವಾಗಿಯೇ ದೊಡ್ಡ ಔತಣ ಏರ್ಪಾಡಾಗ್ತಾ ಇದೆ. ನನಗೋಸ್ಕರ? ಹ್ಮ್ ಔತಣ. ಹೌದು, ಭಕ್ಷ್ಯ ಭೋಜ್ಯ ಖಾದ್ಯ ಎಲ್ಲವೂ ಸಿದ್ಧವಾಗ್ತಾ ಇದೆ. ವಾಸನೆ ಬರ್ತಾ ಇಲ್ಲ? ವಾಸನೆ ಬರ್ತಾ ಇದೆ. ಈಗ ನಾನು ಹೋಗೋದು, ಬಂದು ನಿಮ್ಮನ್ನ ಕರ್ಕೊಂಡು ಹೋಗೋದೆ. ನನಗೋಸ್ಕರ ನನಗೋಸ್ಕರ ಭೋಜನ, ನನಗೋಸ್ಕರ ಔತಣ, ನನಗೋಸ್ಕರ ಖಾದ್ಯ. ಪ್ರಿಯೆ, ಅಯ್ಯೋ ಪಾಪ, ಎಷ್ಟು ದೂರ ಇದೆ ನಿನ್ನ ಅಂತಃಪುರ? ಅದು ಅಲ್ಲಿ. ಆಹಾ, ಬಾ ಹೋಗೋಣ.
ನಿಧಾನ ನಿಧಾನ ಇಲ್ಲ ಆಗೋಲ್ಲ ಆಗೋಲ್ಲ ಒಂದು ಹೆಜ್ಜೆ ಸಹಿತ ಇಡೋಕಾಗೋಲ್ಲ ಅಂತಃಪುರ ಸೇರೋ ಬಗ್ಗೆ ಅಯ್ಯಯ್ಯೋ ಏನಾದರೂ ಮಾಡಿ ಏನಾದರೂ ಮಾಡಿ ಅಮ್ಮ ಏನು ಮಾಡಿ ಕಾಲು ನನ್ನ ಕಾಲು ನಿಮಗೆ ಕಷ್ಟವಾಗುತ್ತೆ ಕುಸುಮ ಕೋಮಲೆ ನಿನ್ನ ಹೊತ್ತುಕೊಂಡು ಹೋಗೋದು ಕಷ್ಟವೇ ನನಗೆ ಕುಸುಮ ಕೋಮಲಿಯೇ ನಾನು ಅಂತ ಇಂತು ಮನೆ ಸೇರಿದಾಗಾಯ್ತು ಏಕೆ ಪ್ರಾಣೇಶ್ವರ ಬಹಳ ಆಯಾಸವಾಗಿದೆಯೇನು ಆಯಾಸವೇನಿಲ್ಲ ಪ್ರೀತಮೆ ಸ್ವಲ್ಪ ಉಸಿರು ಮೇಲೆ ಹತ್ತು ಬರ್ತಾ ಇದೆ ಪಾಪ ನನ್ನಿಂದ ನಿಮ್ಗೆ ಎಷ್ಟು ತೊಂದ್ರೆ ತೊಂದ್ರೆ ಏನೂ ಇಲ್ಲ ಪ್ರೀತಮೆ ನಿನ್ನಂತಹ ತ್ರಿಭುವನ್ ಸುಂದರಿಯನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಗರುಡೋತ್ಸವ ಮಾಡೋದೊಂದು ಮಹಾಭಾಗ್ಯ ಅಲ್ವೇ ನನ್ ಮೇಲೆ ಎಷ್ಟೊಂದು ಮೋಹ ನಿಮ್ಗೆ ಅದನ್ನ ವರ್ಣಿಸಿ ಹೇಳೋದಕ್ಕೂ ಒಂದು ನಾಲ್ಗೆ ಸಾಲದು ಇನ್ನು ಮುಂದೆ ನನ್ನ ಸಕಲ ಸುಖವು ನಿನ್ನ ಸ್ವಾಧೀನ ಆಹಾ ನಿಸ್ಸಂದೇಹವಾಗಿ ನೀವು ಏಳೇಳು ಜನ್ಮವೂ ಮರೆಯಲಾಗದಂತ ಆನಂದ ಸಾಗರದಲ್ಲಿ ತೇಲ್ಬಿಡ್ತೀನಿ ನೋಡ್ತಾ ಇರಿ ಅಷ್ಟು ಮಾಡು ನಾನು ಹುಟ್ಟಿದ್ದಕ್ಕೂ ಸಾರ್ಥಕ ನಿಜ ನೀವು ಹುಟ್ಟಿದ್ದಕ್ಕೂ ಸಾರ್ಥಕ ನಾನ್ ಹುಟ್ಟಿ ನಿಮ್ ಕೈ ಹಿಡಿದಿದ್ದಕ್ಕೂ ಸಾರ್ಥಕ ಪ್ರಾಣೇಶ್ವರ ನಾನ್ ಎಂಥ ಅವಳು ನನ್ ಪ್ರೇಮ ಎಂಥ ಅದು ಅನ್ನೋದು ನಿಮಗೆ ಸರಿಯಾಗಿ ಅರ್ಥವಾದ್ರೆ ಜಗತ್ತಿನಲ್ಲಿ ಮತ್ಯಾವ ಹೆಣ್ಣನ್ನು ನೀವು ಕಣ್ಣೆತ್ತಿ ಸಹ ನೋಡೋದಿಲ್ಲ ಸುಮ್ಮನೆ ಕಾಲಹರಣವೇಕೆ ಪ್ರೀತಮೆ ಎಲ್ಲಿ ನಿನ್ನ ಸುಮಕೋಮಲ ದೇಹದ ಗಾಢಾಲಿಂಗನ ಬಾ ಪ್ರಾಣೇಶ್ವರ ಯಾರು ನೀನು ನಾನು ನಾನೇ ನಿಮ್ಮ ಮೋಹನಾಂಗಿ ಯಾರು ಹೇಳಿದ್ರು ರಾಕ್ಷಸಿ ನೀವು ಪ್ರೇಮಾತಿಶಯದಿಂದ ಹೆಗಲ್ ಮೇಲೆ ಕೂಡಿಸ್ಕೊಂಡು ಬಂದ ಮೋಹಿನಿ ಮಾಯಾವಿನಿ ಮಾರುವೇಷದಿಂದ ಬಂದು ನನಗೆ ಮೋಸ ಮಾಡಿದೀಯ ಪ್ರಿಯಾ ಮೋಸ ಮಾಡಿದನು ಅಥವಾ ಉಪಕಾರ ಮಾಡಿದನು ಯೋಚಿಸಿ ನೋಡಿ ನೀವು ಆಯಾಸದಿಂದ ಬಳಲಿ ಬಿದ್ದಿದ್ದಾಗ ನಾನ್ ಈ ರೂಪದಿಂದ ನಿಮ್ ಮುಂದೆ ಬಂದಿದ್ರೆ ನಿಮ್ ಪಂಚ ಪ್ರಾಣಗಳು ಕೊಂಚ ಹೊತ್ತಿನಲ್ಲಿ ಪ್ರಪಂಚದಿಂದ ಹಾರಿ ಹೋಗುತ್ತಿದ್ದುವು ಕನಿಕರದಿಂದ ಸೌಮ್ಯ ರೂಪ ತಳೆದು ಬಂದು ನಿಮಗೆ ಸಹಾಯ ಮಾಡಿದೆ ಪ್ರಿಯಾ ಬನ್ನಿ ಅನುಗ್ರಹಿಸಿ ಆಧರಿಸಿ ಆಲಂಗಿಸಿ ಪ್ರಾಣೇಶ್ವರ ಪ್ರೀತಮ ನನ್ನ ಪ್ರೇಮಕ್ಕಾಗಿ ನೀವೇ ಅಂಗಲಾಚಿ ಬೇಡಿಕೊಂಡಿರಿ ನಾನು ಒಳ್ಳೆ ಎಂದು ನಿರಾಕರಿಸಿದರೂ ಸುಮ್ಮನಿರದೆ ಸೂರ್ಯಚಂದ್ರರ ಸಾಕ್ಷಿ ಇಟ್ಟು ನನ್ನನ್ನೇ ಲಗ್ನ ಮಾಡಿರಿ ಈಗ ದೂರ ತಳ್ಳುವುದು ಧರ್ಮವೇ ನೀತಿಯೇ ಕೃತಜ್ಞತೆಯೇ ಮಾಡಿದ ಉಪಕಾರವನ್ನು ಮರೆತು ಹೋಗುವುದು ನಿಮಗೆ ಮೊದಲಿನಿಂದಲೂ ಅಭ್ಯಾಸವಾಗಿ ಹೋಗಿದೆ ಬೇಡ ಬನ್ನಿ ವಿರಹ ತಾಪದಿಂದ ಬೇಯುತ್ತಿರುವ ನನ್ನ ದೇಹವನ್ನು ಆಲಂಗಿಸಿ ಭೋಗ ಭಾಗ್ಯಗಳ ತೂಗು ಮಂಚವನ್ನೇರಿ ಜೀವನದ ಸುಖವನ್ನು ಸವಿಯೋಣ ಆ ದುಷ್ಟ ಮನ್ಮಥನ ಸೊಕ್ಕನ್ನು ಅಡಗಿಸೋಣ ಬನ್ನಿ ಪ್ರಾಣೇಶ್ವರ ಪ್ರಿಯಕರ ಪ್ರಿಯತಮ್ಮ ಮನೋಹರ ಶೃಂಗಾರ ಗಂಭೀರ ಸಾಕು ನಿನ್ನ ಅಷ್ಟೋತ್ತರ ಹೆಣ್ಣೆಂಬ ಕನಿಕರದಿಂದ ನಿನ್ನನ್ನು ಸುಮ್ಮನೆ ಬಿಟ್ಟಿದ್ದೇನೆ ಇಲ್ಲವಾದಲ್ಲಿ ನಿನ್ನ ದೇಹವನ್ನು ನುಚ್ಚುನೂರು ಮಾಡಿ ಕಾಗೆ ಹದ್ದುಗಳಿಗೆ ಉಣಬಡಿಸುತ್ತಿದ್ದೆ ತೊಲಗಿ ಹೋಗು ನನ್ನ ಸಮ್ಮುಖದಿಂದ ನಿನ್ನ ಅಸಹ್ಯವಾದ ಮುಖ ಕಂಡು ನನ್ನ ಸಿಟ್ಟು ಮುಗಿಲು ಮುಟ್ಟುತ್ತಿದೆ ವಿನಯದಿಂದ ಬೇಡಿಕೊಂಡಷ್ಟು ನಿನ್ನ ಮನಸ್ಸು ಕಠಿಣವಾಗುತ್ತಿದೆಯಲ್ಲವೇ ಇನ್ನು ಉಳಿದಿರುವುದು ಒಂದೇ ಮಾರ್ಗ ದಂಡಂ ದಶಗುಣಂ ಭವೇತ್ ಯಾರೆಂದು ತಿಳಿದು ಹೊರಟುತ್ತಿದ್ದೀಯೇ
ಅಥಿರಥ ಮಹಾರಥರನ್ನು ಧ್ವಂಸ ಮಾಡಿದ ಅರ್ಜುನ ಇವನು. ಆ ಕಾಲವೇ ಬೇರೆ, ಆಗ ಧ್ವಂಸ ಮಾಡಿಸಿದವರೇ ಬೇರೆ, ಈ ಕಾಲವೇ ಬೇರೆ. ಮುಚ್ಚು ಬಾಯಿ, ನಿನ್ನ ತಲೆ ಚೆಂಡಾಡಿಬಿಟ್ಟೇನು. ಈ ಕಿರಿಚಾಟದಿಂದ ಏನೂ ಪ್ರಯೋಜನವಿಲ್ಲ ಪ್ರಾಣಪ್ರಿಯ. ನನ್ನ ಸಹನೆ ಮಿತಿ ಮೀರುತ್ತಿದೆ. ನನ್ನ ಸಹನೆಯೂ ಮಿತಿ ಮೀರುತ್ತಿದೆ. ಬೇಡ ಬೇಡ, ಛಲ ಹಿಡಿದು ಪ್ರಾಣ ಕೊಡಬೇಡ. ನನ್ನ ಪ್ರಾಣ ತೆಗೆಯುವಂತಹ ಶಕ್ತಿವಂತರು ಈ ಜಗತ್ತಿನಲ್ಲಿ ಜನ್ಮಿಸಿಯೇ ಇಲ್ಲ. ಮಾಡಿದ ಪ್ರಮಾಣದಂತೆ ನನ್ನನ್ನು ಸ್ವೀಕರಿಸಲೇಬೇಕು. ನಿಲ್ಲು, ಹೋಗುವುದಲ್ಲಿಗೆ. ಮೂರ್ಖಳೆ, ಜಗದೇಕ ವೀರ ಅರ್ಜುನನ ಮೇಲೆ ಕೈ ಮಾಡಿವಿಯಾ? ನಿನ್ನ ಆಯುಷ್ಯದ ಪರಿಸಮಾಪ್ತಿ. ಇನ್ನು ಯಾವುದಾದ್ರೂ ಅಸ್ತ್ರ ಹುಡ್ಕೊಂಡಿದೀಯೋ? ವ್ಯಾಪಿಸ್ಕೊಳ್ಳಿ ಪ್ರಾಣನಾಥ. ಪ್ರಾಣೇಶ್ವರ, ಈಗೇನಾಯ್ತು ನಿನ್ನ ಸರ್ವಶಕ್ತಿ ಹೇಳು ಪ್ರಾಣೇಶ್ವರ ಹೇಳು. ಈಗಲಾದರೂ ಕೊಟ್ಟ ವಚನದಂತೆ ನಡೆದುಕೊಳ್ಳುವಿಯಾ? ವಂಚಕಿ, ನಿನ್ನ ಮಾಯಾವಿದ್ಯೆಗಳಿಂದ ನನ್ನನ್ನು ಮೋಸಪಡಿಸುತ್ತಿರುವಿಯಾ? ಮಾಯಾವಿದ್ಯೆ? ಪಶುವಿನಿಂದ ಪ್ರಾಣ ಹೋಗ್ತಾ ಇದೆ. ಮಹಾಸ್ವಾಮಿಯವರೇ, ಔತಣಕ್ಕೆ ಸಕಲವೂ ಸಿದ್ಧವಾಗಿದೆ. ಸೇವಕ ಸೇವಕಿಯರೇ, ಮಹಾಪ್ರಭುಗಳನ್ನ ಪನ್ನೀರಿನಲ್ಲಿ ಸ್ನಾನ ಮಾಡಿಸಿ ಔತಣಕ್ಕೆ ಕರೆದುಕೊಂಡು ಬನ್ನಿ. ಮಹಾರಾಜ, ಮೀಸೆ ನೋಡು. ಹೊಟ್ಟೆ ನೋಡು. ಹಂದೆ ಮಹಾಸ್ವಾಮಿಗಳು ಸಿದ್ಧರಾಗಿಬಿಟ್ಟಿದ್ದೀರಿ. ಅಲ್ಲಿ ಎಲ್ಲ ಸಿದ್ಧವಾಗಿಬಿಟ್ಟಿದೆ, ರೆಡಿ ಮಾಡಿಸ್ಬೇಕು. ಇದು ಅದು ಮಹಾಪ್ರಭುಗಳ ಅಪ್ಪಣೆ. ತಗೋ ಪ್ರಾಣೇಶ್ವರ, ಇದನ್ನಿಟ್ಕೋ. ಯಾಕೆ ಕಿರೀಟ? ಬಲ ಇಲ್ಲದಿದ್ದರೂ ಬಿರುದಿರಬೇಕು. ಅಯ್ಯೋ ಬಿರುದೆ, ನನ್ ಗಂಡ ಕಿರೀಟಿ ಅಂದ್ರೆ ನನ್ಗೆಷ್ಟು ಗರ್ವ, ನನ್ ಮಕ್ಕಳಿಗೆ ಎಷ್ಟು ಗೌರವ. ಮಕ್ಕಳು? ನಿನ್ನ ಮಕ್ಕಳು ಬೇರೆ ಇವೆಯೇ? ಹೌದು, ನನಗೆ ಮನೆ ತುಂಬಾ 18 ಮಕ್ಕಳಿವೆ. ಇನ್ನಾದ್ರೆ 12 ಆಗ್ಬಹುದು ಅಂತ ಅಮ್ಮ ಹೇಳಿದ್ದಾಳೆ. ಶಿವ ಶಿವ, ಮಕ್ಕಳು ನೋಡ್ಬೇಕಂತ ಆಸೆ ಆಗಿದೆಯೇನು ಪ್ರಾಣೇಶ್ವರ? ನೀನು ಅಲ್ಲೇ ನಿಂತ್ಕೊಂಡಿರು, ನಾನೆಲ್ಲರನ್ನು ಕರ್ಕೊಂಡು ಬರ್ತೀನಿ.
ದುಂಡು ದುಂಡಿಗೆ ಇದ್ದಾನಲ್ಲ, ಎಲ್ರು ಸೇರಿ ತಿನ್ಬಿಡೋಣ. ತಿನ್ಬಾರ್ದು ಪುಟ್ಟ, ಇವನು ನಿಮ್ಮ ಅಪ್ಪ. ಅಪ್ಪ? ಹಾಗಂದ್ರೇನಮ್ಮ? ಅಪ್ಪ ಅಂದ್ರೆ ನಿಮ್ಗೆಲ್ಲ ಮೈ ತೊಳಸಿ ಅಡಿಗೆ ಮಾಡಿ ಊಟ ಮಾಡಿಸಿ ಹಾಸಿಗೆ ಹಾಸಿ ಮಲಗಿಸಿ ಜೋಗಳ ಹಾಡೋನೆ ಅಪ್ಪ. ಕರ್ಕೊಂಡು ಹೋಗಿ ಮಕ್ಕಳ, ಹೋಗಿ ಪ್ರಾಣನಾಥ, ಅಡಿಗೆ ಮಾಡಿ ಮಕ್ಕಳಿಗೆಲ್ಲ ಊಟ ಬಡಿಸಿ ಹೋಗಿ. ನಾನು ಅಡಿಗೆ ಮಾಡಬೇಕೆ? ಅಡಿಗೆನೂ ಮಾಡಬೇಕು, ಮುಸುರೇನೂ ತಿಕ್ಕಬೇಕು, ಹೋಗಿ. ಶಿವ ಶಿವ. ನಗ್ನಗ್ತಾ ಇರಿ ಪ್ರಾಣೇಶ್ವರ. ಇರ್ತೀನಿ ಇರ್ತೀನಿ. ನೋಡು, ನಂದೊಂದು ವಿನಂತಿ. ಒಂದು ವಿನಂತಿ ಏನು ಪ್ರಾಣೇಶ್ವರ, ನೂರು ವಿನಂತಿ ಕೇಳಿ. ಕೇಳ್ತೀನಿ ಕೇಳ್ತೀನಿ. ನೀನ್ ಮೊದಲು ಯಾವ ರೂಪದಲ್ಲಿ ಇದ್ಯೋ ಅದೇ ರೂಪದಲ್ಲಿ ಇದ್ದು ಬಿಟ್ರೆ ಎಷ್ಟೋ ಉಪಕಾರ ಮಾಡಿದಾಗುತ್ತೆ. ಇಷ್ಟೇ ತಾನೆ ಪ್ರಾಣೇಶ್ವರ. ನೀನ್ ಇಲ್ಲಿದೀಯೋ? ನಾನು ಎಲ್ಲಿಂದೋ ಹುಡುಕದೆ. ಯಾಕೋ? ಯಾಕೋ ಇಲ್ಲ, ಗುರುಗಳು ಹೇಳಿದ್ರು. ಮತ್ತೆ ನೀನು ಪಾತಾಳ ಲೋಕಕ್ಕೆ ಹೋಗಿ ನಾಗರಾಜನಿಗೆ ಹೇಳಿ ಭೀಮನಿಗೆ ಬುದ್ಧಿ ಬರ ಹಾಗೆ ಮಾಡ್ಬೇಕಂತೆ. ಆ ಓ ಡಾಕ್ಟರ್ ಇದೆಯೋ? ಓ ಓ, ಈ ವೇಷದಲ್ಲಿ ಹೋದ್ರೆ ಚೆನ್ನಾಗಿರಲ್ಲ. ಸರಿ, ಜೈ ಸತ್ಗುರು ಜೈ ಸತ್ಗುರು ಜೈ ಸತ್ಗುರು. ಬಂದಿಲ್ಲ ತಾಯಿ. ಹೌದು, ಕನಸು ಕನಸು. ಅವರು ಯಾರು ಬಂದಿಲ್ಲ ಪೂಜ, ಅವರು ಯಾರು ಬಂದಿಲ್ಲ. ಎಲ್ಲಿದ್ದಾರೋ, ಏನ್ ಕಥೆಯೋ, ಒಂದು ಅರ್ಥವಾಗ್ತಾ ಇಲ್ಲ ಮಗು, ಒಂದು ಅರ್ಥವಾಗ್ತಾ ಇಲ್ಲ. ಅಮ್ಮ, ತಿಳಿದವರು ತಾವು ಹೀಗೆ ಭಯಪಟ್ಟರೆ ನಮ್ಮ ಗತಿ ಏನು? ಸುಮ್ಮನಿರಿ ತಾಯಿ, ಸುಮ್ಮನಿರಿ. ನಿನ್ನ ಮನಸ್ಸಿನ ದುಃಖವನ್ನು ಒತ್ತಿ ಹಿಡಿದು ನನಗೆ ಸಮಾಧಾನ ಹೇಳುತ್ತೇವೆಯ ಮಗು. ನಿನ್ನ ಕಣ್ಗಳನ್ನು ಗಂಗಾ ಯಮುನಿಗಳು ಹರಿದಿವೆ ಸುಭದ್ರ. ಈ ಮಕ್ಕಳನ್ನು ಪಡೆದು ನಾನು ಅನುಭವಿಸುತ್ತಿರುವ ಸುಖವು, ಪಾಂಡವರು ಮನೆಗೆ ಸತಿಯಾಗಿ ಬಂದು ನೀನು ಅನುಭವಿಸುತ್ತಿರುವ ಸುಖವೂ ಒಂದೇ ಆಗಿದೆ ಅಮ್ಮ. ವಿಧಿ ಇಚ್ಛೆ, ಶಾಂತಿಯಿಂದ ಇರಿ ತಾಯಿ. ಶಾಂತಿ ಶಾಂತಿ
ಮಕ್ಕಳು ಕಣ್ಮರೆಯಾಗಿರುವಾಗ ತಾಯಿ ಶಾಂತಿಯಿಂದ ಇರಲು ಸಾಧ್ಯವೇ? ದ್ರೋಣಾಚಾರ್ಯರ ಚಕ್ರ ಯೂಹದಲ್ಲಿ ಅಭಿಮನ್ಯುವನ್ನು ಮಡಿದಾಗ ನೀನು ಶಾಂತಿಯಿಂದ ಇದ್ದೀಯಾ ಸುಭದ್ರ? ಸುಭದ್ರ, ಯಾವುದೋ ಜ್ಞಾನದಲ್ಲಿ ಅಭಿಮನ್ಯುವನ್ನು ಮಾತೆತ್ತಿ ನಿನ್ನ ಮನಸ್ಸನ್ನು ಕಲಗಿದೆ. ನನ್ನನ್ನು ಕ್ಷಮಿಸಮ್ಮ, ನನ್ನನ್ನು ಕ್ಷಮಿಸು. ಸುಮ್ಮನಿರು ಕಂದ, ಸುಮ್ಮನಿರು, ಸುಮ್ಮನಿರು ಮಗು. ರಾಮೇಶ್ವರ, ಹೊತ್ತಿಗೆ ಸಣ್ಣ ಹಾಕಿ ಸಾಕಲಾರ್ದ ಕೇಳಿ ಮಕ್ಕಳ ಮೇಲೆ ಕೈ ಮಾಡೋದು ನಾಚಿ ಆಗುದ್ವಿ ನಿಮ್ಗೆ? ಮಕ್ಕಳ ಇವು ಮನ ಹತ್ತುಗಳು. ಹೋಗುವುದೆಲ್ಲಿಗೆ? ನಿಮ್ಮ ವಂಶ ನಿರ್ವಂಶವಾಗ್ಲಿ ಅಂತ ಭಗವಂತರಲ್ಲಿ ಪ್ರಾರ್ಥನೆ ಮಾಡಕ್ ಹೋಗ್ತಾ ಇದ್ದೀನಿ. ಭಗವಂತ ನಿಮ್ಮಂತ ಅಹಂಕಾರ ಪಿಶಾಚಿಗಳಿಗೆ ಒಲಿಯೋದಿಲ್ಲ. ಇಂದಿನಿಂದ ನೀವು ಸರಿಯಾದ ದಾರಿಗೆ ಬರಲೇಬೇಕು. ನನ್ನ ಸಂಸಾರ ಸರಿ ಹೋಗಬೇಕು, ನನ್ನ ಮಕ್ಕಳ ಬಾಳು ಸುಖಮಯವಾಗಬೇಕು. ಸೌಂದರ್ಯವನ್ನು ಕಂಡು ಮೋಹಿಸಿದೆ, ಅಮೃತ ಎಂದು ಭಾವಿಸಿದೆ. ಆದರೆ ಸೌಂದರ್ಯದ ಅಂತರಾಳದಲ್ಲಿ ಕಾಳಕೂಟ ವಿಷವಿರಬಹುದೆಂದು ಸ್ವಲ್ಪವೂ ಯೋಚಿಸಲಿಲ್ಲ. ಈಗ ಯೋಚಿಸಿ, ಕಾಲಕೂಟ ವಿಷವೋ ಯಮನ ಪಾಶವೋ, ನಾನು ಕೇಳಿದ ಕೇಳ್ಕೊಂಡು ಸುಖವಾಗಿರ್ತೀರೋ ಅಥವಾ? ಒಂದು ಬಿಡು, ಸದ್ಯ ನಿನ್ನ ಕಾಟ ತಪ್ಪಿದ್ರೆ ಸಾಕು. ಕೈ ಹಿಡಿದ ಪತಿಯನ್ನು ಕೊಂದು ಸೌಭಾಗ್ಯ ತಿಲಕವನ್ನು ಹಾಳು ಮಾಡಿಕೊಳ್ಳುವಂತ ಮೂರ್ತಿಯನ್ನು ನಾನಲ್ಲ. ನೀವು ಬದುಕಿರಲೇಬೇಕು, ಬದುಕಿದ್ದು ನನ್ನ ಸಂಸಾರ ಸುಖಮಯವಾಗಲೇಬೇಕು. ಅಯ್ಯೋ, ಇದು ಸಂಸಾರವಲ್ಲ, ರಾಕ್ಷಸರ ತಂಡ, ನರಕ. ನರಕ ಇಲ್ಲಿದೆ ನೋಡಿ, ನರಕ. ಅವಜಾನಂತಿ ಮಾಂ ಮೂಢಾ ಮಾನುಷಿಂ ತನುಮಾಶ್ರಿತಂ ಪರಭಾವಮಜಾನಂತೋ ಮಮ ಭೂತ ಮಹೇಶ್ವರಂ ಮಮ ಭೂತ ಮಹೇಶ್ವರಂ ಮಮ ಭೂತ ಮಹೇಶ್ವರಂ ಮಮ ಭೂತ ಮಹೇಶ್ವರಂ
ಎಲ್ಲಿ ಪ್ರಾಣೇಶ್ವರ? ಮನೆ ಕೆಲಸಗಳನ್ನು ಬಿಟ್ಟು ಇಲ್ಲಿಗೆ ಬಂದ ಕಾರಣ? ಈ ಮುರಳೀನಾದದಿಂದ ಆಕರ್ಷಿತನಾಗಿ ಓಡಿ ಬಂದೆ ಮೋಹಿನಿ. ಹಾಗಾದ್ರೆ ಮನಃಪೂರ್ತಿಯಾಗಿ ಕೇಳಿ, ರಾಗದ ತಾನಗಳು ಆನಂದ ಲಹರಿಯನ್ನು ಎಬ್ಬಿಸಲಿ. ಕೇಳಿ. ಬೇಡ ಮೋಹಿನಿ, ಬೇಡ. ಈ ಮುರಳೀನಾದವು ನನ್ನ ಕಿವಿಗೆ ಬಿದ್ದೊಡನೆ ನನ್ನ ಮಹಾಪರಾಧಗಳು ಭೂತಾಕಾರದಂತೆ ಎದುರಿಗೆ ನಿಂತು ಸಹಸ್ರ ಚೇಳು ಕುಟುಕಿದಂತೆ ಭಾಸವಾಗುತ್ತದೆ. ಅನುಭವಿಸು, ನೀನು ಯಾತನೆ ಪಟ್ಟಷ್ಟು ನನಗೆ ಸಂತೋಷ. ಅಯ್ಯೋ ನಿರ್ದೇಳಿ, ಯಾವ ಜನ್ಮದ ಸೇಡು ತೀರಿಸಿಕೊಳ್ಳುವುದಕ್ಕೋಸ್ಕರ ನನ್ನನ್ನು ಹೀಗೆ ಕಾಡಿಸುತ್ತಿರುವೆ ವಾಸುದೇವ? ಈ ಜನ್ಮದಲ್ಲಿ ನಿನಗೆ ನೀನೇ ಮಾಡಿಕೊಂಡಿರುವ ಅಪರಾಧಕ್ಕಾಗಿ ಈ ಶಿಕ್ಷೆ. ಹೀಗೆ ಕ್ಷಣ ಪ್ರತಿ ಕ್ಷಣಕ್ಕೂ ಕುಕ್ಕಿ ಕುಕ್ಕಿ ಕೊಲ್ಲುವುದಕ್ಕಿಂತಲೂ ಒಂದೇ ಯಾವುದಿಗೆ ನನ್ನನ್ನು ಕೊಂದು ನಿನ್ನ ಮಹತ್ವಾಕಾಂಕ್ಷೆಯನ್ನು ಪೂರ್ಣಗೊಳಿಸಿಕೊಳ್ಳಬಾರದು. ಹೇ ಭಗವಾನ್ ಕೃಷ್ಣ, ನಾನೇ ಹಿಂಸೆಯನ್ನು ಸಹಿಸಲಾರೆ ಪ್ರಭು, ಸಹಿಸಲಾರೆ. ನೀರು ಅರ್ಜುನನ ಕಣ್ಣಲ್ಲಿ ನೀರು. ಜಗದೇಕೆ ವೀರನೆಂದು ಹೆಮ್ಮೆ ಕೊಚ್ಚಿಕೊಳ್ಳುತ್ತಿದ್ದ ಅರ್ಜುನನ ಕಣ್ಣಲ್ಲಿ ನೀರು. ಅಳು, ಚೆನ್ನಾಗಿ ಅಳು ಪ್ರಾಣೇಶ್ವರ, ಚೆನ್ನಾಗಿ ಅಳು. ನಿನ್ನ ಬಣ್ಣ ಬಯಲಾದನ್ನು ಕಂಡು ಪ್ರಕೃತಿ ದೇವಿ ನಗಲಿ, ಗಿಡಮಣಿಗಳು ಕೇಕೆ ಹಾಕಲಿ. ಮೂಢ, ನಾನೇ ಹೆಚ್ಚೆಂದು ಅಹಂಕಾರದ ಮತ್ತು ತಲೆಗೇರುತ್ತಿಲ್ಲವೇ? ಈಗ ಹೇಳು, ಶ್ರೀಕೃಷ್ಣನ ಕೃಪೆಗೆ ದೂರವಾದ ನೀನು ಒಬ್ಬ ಸಾಮಾನ್ಯ ಹೆಂಗಸಿನ ಕಾಲ ಕಸಕ್ಕಿಂತಲೂ ಕಡಿಮೆ ಎಂಬುದು ಈಗಲಾದರೂ ಅರ್ಥವಾಯಿತೆ? ಅರ್ಥವಾಯಿತು ಮೋಹಿನಿ, ಅರ್ಥವಾಯಿತು. ಕೃಷ್ಣ ಬಿಡು, ನನ್ನನ್ನು ಬಿಟ್ಟು ಬಿಡು, ನನ್ನನ್ನು ಬಿಡು ಮೋಹಿನಿ. ಕೃಷ್ಣ ವಾಸುದೇವ, ಏನಾಯಿತು, ಏನೀ ದುಸ್ಥಿತಿ? ಜಗದೇಕ ವೀರನೆನಿಸಿಕೊಂಡಿದ್ದ ಭೀಮನು ಒಂದು ಸಾಮಾನ್ಯ ಹಾವನ್ನು ಎತ್ತಲಾರದೆ ದುರ್ಬಲನಾಗಿ ಹೋದನೆ. ಏನಾಯಿತು ನನ್ನ ಪರಾಕ್ರಮ, ಏನಾಯಿತು ನನ್ನ ಶಕ್ತಿ ಸಾಮರ್ಥ್ಯ? ಅಯ್ಯೋ, ತುಂಬಿದ ಸಭೆಯಲ್ಲಿ ದುರ್ಯೋಧನ ದುಶ್ಯಾಸನಾದಿಗಳು ನನ್ನ ಮಾನಭಂಗ ಮಾಡಲು ಪ್ರಯತ್ನ ಪಟ್ಟಾಗ ಈ ಭೀಮಾದ್ಯನ ತೋಳ್ಬಲ ಎಲ್ಲಿ ಅಡಗಿತ್ತು? ಅಕ್ಷಯಾಂಬರವಿತ್ತು ನನ್ನ ಮಾನ ಉಳಿಸಿದವನು ಶ್ರೀಕೃಷ್ಣನು, ಜಂಬದ ಈ ಭೀಮಸೇನನು. ದುರ್ಯೋಧನ ಗದಾಘಾತವನ್ನು ತಾಳಲಾರದೆ ನೀನು ಬಾಯಿ ಬಾಯಿ ಬಿಡುತ್ತಿದ್ದಾಗ ಪಡೆತಟ್ಟಿ ತೋರಿಸಿ ನಿನ್ನನ್ನು ನುಡಿಸಿದವನು ಯಾರು? ಮಾತಾಡು, ಉತ್ತರ ಕೊಡು. ಧೃತರಾಷ್ಟ್ರದ ಬಾಹುಬಂಧನದಲ್ಲಿ ಸಿಕ್ಕಿ ಪುಡಿ ಪುಡಿಯಾಗುತ್ತಿದ್ದ ನಿನ್ನನ್ನು ಹಿಂದಕ್ಕೆ ನಿಲ್ಲಿಸಿ ಕಂಚಿನ ಬೊಂಬೆಯನ್ನಿಟ್ಟು ನಿನ್ನ ಪ್ರಾಣವನ್ನು ಕಾಪಾಡಿದ ಪರಮಾತ್ಮನ ಯಾರು? ಇದೇನು ಪಾಂಡವರ ಅವಸಾನಕ್ಕೋ ಪ್ರಪಂಚದ ವಿನಾಶಕ್ಕೋ? ಅಯ್ಯೋ ಸತ್ಯ, ಪಾಂಚಾಲಿ ಹೇಳಿದ ಮಾತು ಸತ್ಯ. ಯಾವ ಪುಣ್ಯಾತ್ಮನ ಬಲದಿಂದ ಸಕಲ ವಿಜಯ ಕೀರ್ತಿಗಳಿಗೆ ಕಾರಣನಾಗಿದ್ದನು ಆತನನ್ನು ತಿರಸ್ಕರಿಸಿದ ಪ್ರತಿಫಲವನ್ನು ಅನುಭವಿಸಲೇಬೇಕು, ಮಾಡಿದ ಪಾಪವನ್ನು ಅನುಭವಿಸಲೇಬೇಕು. ಕೃಷ್ಣ, ಕೃಷ್ಣ, ಕೃಷ್ಣ! ಗಾರುಡಿ, ನಿನ್ನ ಅಜೇಯವಾದ ಶಕ್ತಿ ಸಾಮರ್ಥ್ಯಗಳನ್ನು ಕಂಡು ಆಶ್ಚರ್ಯಗೊಂಡಿದ್ದೇನೆ. ಮಹಾಪ್ರಸಾದ, ಆದರೆ ಒಂದು ಮಾತು ನಡೆಸಿಕೊಡುವೆಯ? ಸನ್ನಿಧಾನಕ್ಕೆ ನನ್ನಿಂದ ಆಗಬೇಕಾದ ಸೇವೆ. ನನ್ನ ಸಹೋದರರಲ್ಲಿ ಅವರೇನಾಗಿದ್ದಾರೆ? ಅವರು ಎಲ್ಲಿದ್ದಾರು, ಏನಾಗಿದ್ದಾರು ನನಗೆ ತಿಳಿಯುವ ಬಗೆ? ನಿನಗೆ ತಿಳಿದಿರಲೇಬೇಕು, ಮರೆಮಾಡಲು ಪ್ರಯತ್ನಿಸಬೇಡ. ಮಹಾಮಾಯಾವಿಯಂತೆ ಕಾಣುವ ನೀನು ನಿನ್ನ ಮಾಯಾಜಾಲಗಳನ್ನು ಕೊನೆ ಮಾಡಿ ಭೀಮಾರ್ಜುನರನ್ನು ಕರೆಸಿಕೊಡು. ಸಾಕು ನೀನು ಕೆಲ, ಈಗ ನಮ್ಮನ್ನು ಸಂಕಟ ಪಡಿಸುವುದರಿಂದ ನಿನಗೇನು ಪ್ರಯೋಜನ? ಕರೆಸಿಕೊಡು. ಯಾಕೋಳ್ತಿ,
ಇಷ್ಟೊಂದು ಜನ ಹೆಂಗಸರು ಅಳ್ತಾ ಇರುವಾಗ ನನ್ನ ಸಮಸ್ತ ಸಾಮ್ರಾಜ್ಯವನ್ನು ಧಾರೆ ಎರೆದು ಕೊಡುತ್ತೇನೆ. ಇತ್ತ ಹುಡುಗಾಟ ಹಾವಿನ ಕುತ್ತಿಗೆ ಮುರಿದು ಹೊರಗೆ ಬಾರೆಯ ಭೀಮಸೇನ. ಇದು ಹಾವಲ್ಲ, ಯಮನ ಪಾಶ್ಯ. ಯಾರಾದರೂ ನನ್ನ ಮಗದನ್ನು ಉಳಿಸಿ, ಪ್ರಾಣವನ್ನು ಉಳಿಸಿ. ಕುಂತಿ ಭಯಪಡಬೇಡ, ಇದು ನಿಜವಾಗಿಯೂ ಭೀಮಸೇನ ಆಟ. ನಿಮಗೆ ಆಟ, ನನಗೆ ಪ್ರಾಣ ಸಂಕಟ. ಏನಿದು ಭೀಮಸೇನ, ಜಗದೇಕ ವೀರನಾದ ನೀನು ರಣರಂಗದಲ್ಲಿ ಶತ್ರುಗಳ ಬಿಚ್ಚುಮಿತ್ರವನ್ನು ಕುಡಿದು ಢೇಕರಿಸಿದವನು, ಈಗ ತಿರುಕಗಾಡಿಗನಿಗೆ ಸೋಲಬಹುದೇ? ರಾಜ್ಯದಲ್ಲಿ ಭಾಗವನ್ನು ಅಪೇಕ್ಷಿಸಿದ ಛಲವೇನಾಯ್ತಯ್ಯ? ರಾಜ್ಯ ಭಾಗವೂ ಬೇಡ, ಭೋಗವೂ ಬೇಡ, ಪ್ರಾಣ ಉಳಿದ್ರೆ ಸಾಕು. ಮಾನ ಹೋದ್ರೆ ಅಷ್ಟೇ ಹೋಯ್ತು, ಪ್ರಾಣ ಉಳಿದ್ರೆ ಸಾಕಾಗಿದೆ. ಅಲ್ಲೇ ಗುರುಗಳೇ, ಅಯ್ಯ ಗಾರುಡಿ, ಇನ್ನು ನನ್ನಿಂದ ಸಹಿಸಲು ಸಾಧ್ಯವಿಲ್ಲ. ನನ್ನ ಸಹೋದರನ ಈ ಭಯಂಕರ ಯಾತನೆಯನ್ನು ಕೊನೆಗಾಣಿಸು. ಇದಕ್ಕೆ ಪ್ರತಿಯಾಗಿ ನನ್ನ ಸಮಸ್ತ ವೈಭವವನ್ನು ತೆಗೆದುಕೋ. ಆಡಿದ ಮಾತಿನಂತೆ ಪ್ರಭುಗಳು. ಅಣ್ಣ ಸ್ವಲ್ಪ ತಡಿ, ರಾಜ್ಯವನ್ನು ದಾನ ಮಾಡಬೇಕೆಂಬ ಇಚ್ಛೆ ನಿನಗಿದ್ದರೆ ಸಂತೋಷದಿಂದ ಧಾರೆ ಎರೆದು ಬಿಡು. ಆದರೆ ಈ ಗಾರುಡಿಯ ಶಕ್ತಿ ಸಾಮರ್ಥ್ಯಗಳಿಗೆ ಸೋತಿದ್ದೇವೆ ಎಂದು ಒಪ್ಪಿ ಕಾಣಿಕೆಯಾಗಿ ಕೊಟ್ಟು ಪಾಂಡವರ ಕೀರ್ತಿಗೆ ಕಳಂಕ ಹಚ್ಚಬೇಡ. ಸಹದೇವ ಸುಮ್ಮನಿರು, ಆಡಿದ ಮಾತಿನಂತೆ ಅರ್ಧ ರಾಜ್ಯವನ್ನು ಕೊಡಬೇಕಾದದ್ದು ನಮ್ಮ ಧರ್ಮ. ಭೀಮನು ಸೋತಿದ್ದಾನೆ. ಭೀಮನು ಸೋತ ಮಾತ್ರಕ್ಕೆ ಈ ಗಾರುಡಿಯನ್ನು ಗೆಲ್ಲುವಂತಹ ಧೀರರು ಪಾಂಡವರಲ್ಲಿ ಇಲ್ಲವೇ ಇಲ್ಲವೆಂದು ಇತ್ಯರ್ಥವೇ? ಅಣ್ಣ ನಾನು ಹಾವನ್ನು ಎತ್ತಿ ಈ ಗಾರುಡಿಯ ಗರ್ವಭಂಗ ಮಾಡುತ್ತೇನೆ. ಬೇಡ ಸಹದೇವ, ಇಲ್ಲದ ಸಾಹಸಕ್ಕೆ ಪ್ರಯತ್ನಿಸಬೇಡ. ಬೇಡ ಸಹದೇವ ಬೇಡ, ಇದು ಹಾವಲ್ಲ. ಬೇಡ ಬೇಡ, ನನ್ನ ಹಾವನ್ನು ಕೊಲ್ಲಬೇಡಿ, ದಯವಿಟ್ಟು ನನ್ನ ಹಾವನ್ನು ನನಗೆ ಕೊಟ್ಟು ಬಿಡಿ. ಗುರುಗಳೇ ಎತ್ತು ಬಿಟ್ರಲ್ಲ, ಗೆದ್ದು ಬಿಟ್ರು. ಏನ್ ಮಾಡುವುದಯ್ಯ, ಶಿಷ್ಯ ಪಾಂಡವರು ಮಹಾಪ್ರತಾಪಿಗಳಪ್ಪ. ಗುರುಗಳೇ ಭೀಮಸೇನ ಮಹಾರಾಜರು ಅಂದ್ರೆ ಭೂಮಿ ನಡುಗುತ್ತೆ ಅಂತಿದ್ದೆ. ಬರೀ ಬೂದು ಗುಂಬಳಗಾಯಿ, ಬಂಡಿಗಟ್ಲೆ ಭಕ್ತಿ ಹೊಡೆದ್ರೆ ಏನು ಪ್ರಯೋಜನ? ಭಕ್ತಿ ಬೇಕು ಭಕ್ತಿ. ಚಿಕ್ಕೋರು ಮಹಾನುಭಾವ. ಸಹದೇವ ಅಣ್ಣ, ಪಾರ್ಥನ ವಿಷಯ ಆ ಭಗವನ್ ಅಲ್ಲ, ಅದು ಪಾರ್ಥ. ಪಾರ್ಥ ಹೌದು, ಪಾರ್ಥ ಅಮ್ಮ, ಪಾರ್ಥನ ಬರ್ತೀರೇನು? ದ್ರೌಪದಿ ಪಾರ್ಥ. Bye.
ನನ್ನನ್ನು ಜಯಿಸಿ ತಂದೆಯಾ? ನೀನು ಹಾವನ್ನು ಎತ್ತಿದೀಯಾ? ನನ್ನ ವಿಷಯ ಇರಲಿ, ನಿನ್ನ ವಿಷಯ ಇರಲಿ. ಅಯ್ಯ, ನನ್ನ ವಿಷಯ ಇರಲಿ, ನಿನ್ನ ವಿಷಯ ಹೇಳು. ನಿನ್ನ ವಿಷಯ ಹೇಳು ಅರ್ಜುನ. ಓಹೋ, ನಿನ್ನೆ ನೀವೇ ಮಾತಾಡ್ಕೊಳ್ತಿದ್ರೆ ನಮಗೆ ತಿಳಿಯೋ ಬಗೆ ಹೇಗೆ? ಸ್ವಲ್ಪ ಗಟ್ಟಿಯಾಗಿ ಹೇಳಿ ಸ್ವಾಮಿ, ನಮಗೂ ಸ್ವಲ್ಪ ವಿಷಯ ತಿಳಿಯಲಿ. ಸುಮ್ಮನಿರು, ಗೆದ್ದು ಬಂದಿರಬಹುದು. ಗೆದ್ದು ಬಂದಿದಾರೋ ಅಥವಾ ಕೆಳಗಿದ್ದು ಮೀಸೆ ಮಣ್ಣು ಮಾಡ್ಕೊಂಡು ಬಂದಿದಾರೋ ಯಾರಿಗೂ ಗೊತ್ತು. ಪಾಪ, ಬಾಯಿ ಬಿಟ್ಟು ಹೇಳೋದಕ್ಕೆ ಕುದುರೆ ಮೂಕ ಪ್ರಾಣಿ. ಗುರುಗಳೇ, ಮುಖ ನೋಡಿದ್ರೆ ಗೆದ್ದ ಲಕ್ಷಣ. ಎಲ್ಲಿ ಎಲ್ಲಿ ಆ ದ್ರೋಹಿ? ಎಲ್ಲಿ ಕೊಟ್ಟ ವಸ್ತ್ರವನ್ನು ಮರೆತಿರುವ ಹೇಳಿ? ನೀನು ಸಪ್ತ ಸಮುದ್ರ ದಾಟಿ ಹೋಗಿದ್ದರು, ನೀನು ದರ ದರ ಎಳೆದುಕೊಂಡು ಬಂದು ನನ್ನ ದಾಸನಲ್ಲಿ ಮಾಡಿಕೊಳ್ತೇನೆ. ಎಲ್ಲಿ ಆ ದ್ರೋಹಿ? ನೀನು ನಾನು ಯಾರಂದ್ರೆ ನಿನಗೇನು? ಎಲ್ಲಿ ಆ ದ್ರೋಹಿ ಪಾತ್ರ? ಎಲ್ಲಿ? ಎಚ್ಚರಿಕೆಯಿಂದ ಮಾತನಾಡು. ಚಕ್ರವರ್ತಿ ಧರ್ಮನಂದನ. ಧರ್ಮನಂದನ ಅಂದ್ರೆ ನಮ್ ಪಾವ. ನಮಸ್ಕಾರ ಮಾಡ್ತೀನಿ ಭಾವ, ಆಶೀರ್ವಾದ ಮಾಡಿ. ಹೇಳ ತಾಯಿ, ಹೇಳ. ಪೂಜ್ಯರೇ, ಇದೇನೋ ವಿಚಿತ್ರವಾಗಿದೆಯಲ್ಲ. ವಿಚಿತ್ರ ಏನ್ ಬಂತು? ಸಚಿತ್ರವಾಗಿ ಇದೆಯಲ್ಲ. ನಿಮ್ ತಮ್ಮ ಅರ್ಜುನ ನನ್ನ ಮೋಹಿಸಿ ಲಗ್ನ ಆದ್ರು ಭಾವ. ಅರ್ಜುನ ನಿನ್ನನ್ನು ಮೋಹಿಸಿ ಲಗ್ನವಾದನೆ? ತಪ್ಪೇನು ಧರ್ಮರಾಯ, ಭೀಮಸೇನ ಹಿಡಂಬಿಯನ್ನು ಮದುವೆಯಾದ ಅರ್ಜುನ ಇವಳಾದ ಏನಾಗಿದ್ದಾಳೆ? ಲಕ್ಷಣವಾಗಿ ಇದ್ದಾಳೆ. ಮಾಣಿಕ್ಯ ಇದ್ದಂಗಿದ್ದೀನಿ ಮಾಣಿಕ್ಯ. ಕುಂತಿ, ನಿನಗೆ ಮತ್ತೊಬ್ಬಳು ಸೊಸೆ. ಆಹಾ, ಕುಂತಿ ನಮ್ಮ ಅತ್ತೆ. ನಮಸ್ಕಾರ ಮಾಡ್ತೀನಿ ಅತ್ತೆಮ್ಮ. ಸುಭದ್ರ ದ್ರೌಪದಿ. ಸುಭದ್ರ ದ್ರೌಪದಿ. ಪೂಜ್ಯರೇ, ಏನಿದು ಎಲ್ಲವೂ? ನಿನ್ನ ಮಗನ ಲೀಲೆ ತಾಯಿ. ಹೋದ ಕಡೆಯಲ್ಲಿ ಒಂದು ಗಂಟೆ ಹಾಕೊಂಡು ಬರುವುದೇ ಅವನ ಸ್ವಭಾವ. ದ್ರೌಪದಿ, ನಿನ್ನ ತಂಗಿಯನ್ನು ಕರೆದುಕೊಂಡು ಹೋಗಿ ಅಂತಃಪುರದಲ್ಲಿ ಇಟ್ಟು ಉಪಚರಿಸಬಾರದೆ? ನನ್ಗೆ ಅಂತಃಪುರ ಗಂತಃಪುರ ಬೇಕಾಗಿಲ್ಲ. ನಾನ್ ಬಂದಿರುವುದು ನನ್ನ ಪತಿ ಹುಡುಗಿ ಕರ್ಕೊಂಡು ಹೋಗೋದಕ್ಕೆ. ಮಕ್ಕಳ ನಿಮ್ಮ ಅಪ್ಪ ಇಲ್ಲೆಲ್ಲ ಬಚ್ಚಿಟ್ಕೊಂಡಿದ್ದಾನೆ ಹುಡುಗಿ. ಅಣ್ಣ, 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 ತಲೆ ಮರೆಸಿಕೊಂಡರೆ ಬಿಟ್ಟು ಬಿಡುವ ಅಂತ ತಿಳಿದ್ಯಾ? ಹೇಳಿ ಹೇಳಿ. ಪ್ರಾಣದ ಮೇಲೆ ಆಸೆ ಇದ್ರೆ ತಲೆಗೆ ಹೋಗ ಇಲ್ಲಿಂದ. ಧೀರ ಶೂರ ಯಾವನ ಇವನು? ಹೊಸ ದ್ರೋಹಿ. ಅಣ್ಣ, ರಾಕ್ಷಸಿ ಶರಣರ ಕೈ. ನೀವೇ ನ್ಯಾಯ ಹೇಳಿ ಭಾವ. ಘೋರಾರಣ್ಯದಲ್ಲಿ ಒಂದು ಕುದುರೆ ಈ ಹೇಳಿ ಅಂತ ಅಲ್ಲಿ ಓಡೋಯ್ತು. ಹೌದೇನ ಪಾರ್ಥ? ನಿಜ ಹೇಳಿ. ಅನ್ನಾಹಾರ ಇಲ್ಲದೆ ಈಗ್ಲೂ ಆಗ್ಲೂ ಅನ್ನೋ ಸಹಾಯ ಸ್ಥಿತಿ ಬಂದಿದ್ದ ಇವನು. ಹೌದಾ ಪಾರ್ಥ? ಒಪ್ಪಲಿ. ಆಮೇಲೆ ಅನ್ನಾಹಾರ ಕೊಟ್ಟು ಉಪಕರಿಸಿದೆ. ಪ್ರಾಣ ಬಂತು. ಪ್ರಾಣ ಬಂದಕ್ಷಣ ಏನೇನ್ ಮಾತಾಡ್ದ ಗೊತ್ತೇ ಭಾವ? ತ್ರಿಭುವನ ಸುಂದರಿ ನಿರೂಪಿ ಮರಳಾಗಿದ್ದೀನಿ. ಆಹಾ, ಮೋಹಿನಿ ಮನೋಹರಿ ದೇವಸುಂದರಿ ಅಂತ ಬಿಡಿ ಭಾವ. ಇನ್ನು ಏನೇನೋ ಹೇಳ್ದ, ನನಗೆ ನಾಚಿಕೆ ಆಗುತ್ತೆ. ನಾನು ಒಪ್ಕೊಂಡಿಲ್ಲ ಭಾವ. ಆಮೇಲೆ ಇವರೇ ನನ್ನ ಕೈ ಹಿಡಿದು ನಾನಂಥವನು, ನಾನು ಇಂಥವನು, ಸುರ್ಲೋಕಕ್ಕೆ ಸೋಪಾನ ಕಟ್ತವನು, ಕುದುರೆ ಮೇಲೆ ಹತ್ಕೊಳ್ತು ನಡ್ಸೋಕ್ ಬರ್ದೆ ಕೆಳಗ್ ಬಿದ್ದು ಮಣ್ಣು ತಿಂದವನು ಅಂತ ಅಂಗ್ಲಾಸ್ ಬೇಡ್ಕೊಂಡ.
ಓಹೋ ಹೀಗೋ ಈ ಮಹಾನ್ ಭಾರ ವಿಷಯ ಗುರುಗಳೇ ನಾವು ಸೋಲಲಿಲ್ಲ ಅಯ್ಯ ಗೌರಿ ಈ ರಾಕ್ಷಸಿಯ ಕೈಯಿಂದ ನನ್ನ ಪ್ರಾಣ ಹೋಗುತ್ತಿದೆ ನೀನು ಅಸಾಧ್ಯ ಮಂತ್ರತಂತ್ರ ವಿಶಾರನಂತೆ ಕಾಣುತ್ತಿದ್ದೀಯೇ ಹೇಗಾದರೂ ಮಾಡಿ ನಿನ್ನ ಮಂತ್ರಶಕ್ತಿಯನ್ನು ಉಪಯೋಗಿಸಿ ಈ ರಾಕ್ಷಸಿಯ ಕೈಯಿಂದ ನನ್ನನ್ನು ಪಾರು ಮಾಡು ಏರಿದು ಪಾರ್ಥ ತ್ರಿಲೋಕ ವಿಖ್ಯಾತನಾದ ನೀನು ಒಬ್ಬ ಹೆಂಗಸನ್ನು ಗೆಲ್ಲಲಾರದೆ ಈ ಗಾರ್ಡನ್ನು ಕೇಳಬಹುದೇ ಚೀ ಚೀ ಚಿ ಎಷ್ಟೊಂದು ನಾಚಿ ಕೇಳು ಪೂಜ್ಯರೇ ಆಗ ನನ್ನೊಡನೆ ಶ್ರೀಕೃಷ್ಣನಿದ್ದ ಅವನು ತನ್ನ ದಿವ್ಯ ಚೈತನ್ಯವನ್ನು ಕೊಟ್ಟು ನನ್ನನ್ನು ಜೈಶಾಲಿಯನ್ನಾಗಿ ಮಾಡಿದ ಈಗ ನನ್ನೊಡನೆ ಅವನಿಲ್ಲ ಅವನಿಲ್ಲ ಅಂದರೆ ನಿನ್ನ ಸಕಲ ವಿಜಯ ಕೀರ್ತಿಗಳಿಗೂ ಶ್ರೀಕೃಷ್ಣನೇ ಕಾರಣನೆಂದು ನಿನ್ನ ಭಾವನೆಯೋ ಹೌದು ಪೂಜ್ಯರೇ ಅವನ ದಯೆ ಕಳೆದುಕೊಂಡು ನಾನು ಒಂದು ಹುಲ್ಲಿಗಿಂತಲೂ ಕಡೆಯಾಗಿದ್ದೇನೆ ನೀನೇನಂತೀಯ ಭೀಮಸೇನ ಅರ್ಜುನ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ಪೂಜ್ಯರೇ ನಮ್ಮ ಸಕಲ ವಿಜಯ ಕೀರ್ತಿಗಳಿಗೂ ಶ್ರೀಕೃಷ್ಣನೇ ಕಾರಣ ಯಾರು ಏನಾದ್ರೂ ಅಂದ್ಕೊಳ್ಳಿ ನಾನು ಮಾತ್ರ ನನ್ನ ಗಂಡನ ಎಲ್ಲಿದ್ರೂ ಹುಡುಕಿ ದಳದರೆ ಗೆಲ್ಕೊಂಡು ಹೋಗ್ತೀನಿ ಅಂದೆ ಅಮ್ಮ ಜಗಜ್ಜನಿ ಮಹಮ್ಮಾಯೆ ನಮ್ದು ಬಹಳ ಪಂಚಾಯಿತಿ ಇದೆ ಅದರಲ್ಲೂ ರಾಜ್ಯ ಕೊರತಗೊಳ್ಳೋ ವಿಷಯ ನಿಂದು ಬರೀ ಗಂಡದ ವಿಷಯ ನಮ್ಮ ವಿಷಯ ಮುಗಿದ ಮೇಲೆ ನೀನೇನು ಬೇಕಾದ್ರೂ ಮಾಡ್ಕೋ ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರ್ತೀಯ ತಾಯಿ ಸರಿ ಸರಿ ಮುಗಿಸ ಗಾರುಡಿ ಪಂಥದಲ್ಲಿ ಅರ್ಜುನನು ಸೋತಿರುವುದು ಸತ್ಯ ಇದು ನನ್ನ ಮಾತಿನಂತೆ ಸಕಲ ಸಾಮ್ರಾಜ್ಯವನ್ನು ನಿನಗೆ ಕೊಡುತ್ತೇನೆ ಅಣ್ಣ ಸ್ವಲ್ಪ ತಡಿ ಈ ಕುದುರೆಯ ಲಕ್ಷಣವನ್ನು ನೋಡಿದರೆ ಮಾಯಾತುರ್ಗದಂತೆ ಕಾಣುತ್ತಿದೆ ಇದನ್ನು ನಾನೇರಿ ದಣಿಸಿದಿರುತ್ತೇನೆ ಇವನು ನೀನೆ ನಿನ್ನಿಂದ ಸಾಧ್ಯವೇ ನಕುಲ ಅಣ್ಣ ಯಾರ ದಯದಿಂದ ಸಹದೇವ ಜಯಶಾಲಿ ಆದನೋ ಆತನ ದಯದಿಂದಲೇ ನಾನು ಸಹ ಜಯಶಾಲಿ ಆಗಬಲ್ಲೆ ಧರ್ಮನಂದನ ಒಪ್ಪಿಕೋ ಸಹದೇವನ ಪರೀಕ್ಷೆ ಆದಂತೆ ಇವನ ಪರೀಕ್ಷೆ ಆಗಿ ಹೋಗಲಿ ಮಹಾಪ್ರತಾಪಶಾಲಿಗಳಾದ ಭೀಮಾರ್ಜುನಿಗಿಂತಲೂ ಹುಡುಗರಾದ ನಕುಲ ಸಹದೇವರ ಶ್ರೇಷ್ಠನು ನಾನು ಜಯ ಜಯಕಾರ ಮಾಡುತ್ತೇನೆ ಒಪ್ಪಿಕೋ ಪರಮಾತ್ಮನ ಇಚ್ಛೆ ಸಂತಾಗಲಿ ಜಯಶಾಲಿ ಆಗಿ ಬಾ ನಕುಲ ಭಕ್ತಿಯ ಶಕ್ತಿಯೇ ಶಕ್ತಿ ಭಕ್ತನೇ ಪರಮಶಕ್ತಿ ಕೃಷ್ಣ ಕೃಷ್ಣ ನೀನೇ ಕೃಷ್ಣ ಪರಮಾತ್ಮ ನೀನೇ ಅಣ್ಣ ಪಾರ್ಥ ನಿನ್ನನ್ನು ಪರಿಪರಿಯಾಗಿ ಕಾಡಿದ ಮೋಹಿನಿ ನನ್ನ ಮಾಯೆ ಈ ಮಕ್ಕಳು ನಿನ್ನ ಪೂರ್ವಾರ್ಜಿತ ಕರ್ಮದ ಸ್ವರೂಪಗಳು ಮೋಹಿನಿ Thank you.
ನನ್ನ ಶಿಷ್ಯನಾಗಿ ನಟಿಸಿದವನು ಯಾರು ಗೊತ್ತೇ? ಮಕರಂದ. ಓ ನೀನೇನು? ನಾನೇ. ಈ ಮಹಾಗುರುವಿಗೆ ಶಿಷ್ಯನಾಗೋದಕ್ಕೆ ಯಾರಿಗೆ ಯೋಗ್ಯತೆ ಇದೆ? ಸಾಕು ಸಾಕು ಸಾಕು. ಅಲ್ಲ ಏನ್ ಭೀಮಾ? ಮಹಾನ್ ಭಾವ ಕೈ ಎತ್ತ ಬೇಡ, ದೂರ ಇರು ದೂರ ಇರು. ಆರ್ಯಪುತ್ರನ ಲೀಲೆಯೇ ಲೀಲೆ, ಎಷ್ಟಾದರೂ ನನ್ನ ಪ್ರಾಣ ಪ್ರಿಯನಲ್ಲವೇ. ಕೃಷ್ಣ, ನಮ್ಮ ಸಕಲ ಅಪರಾಧಗಳನ್ನು ಮನ್ನಿಸು. ಪರಮಾತ್ಮ ಪುನಃ ಮನ್ನಿಸು ಎಂದು ನಾನು ಕೇಳಿಕೊಂಡೆ. ಪಾರ್ಥ, ಭೀಮ, ಎಷ್ಟಾದರೂ ನೀವು ನನ್ನವರೇ ಅಲ್ಲವೇ? ದೇವ, ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅಂತ ದೊಡ್ಡವರು ಹೇಳೋ ಮಾತು ಅಕ್ಷರಶಃ ನಿಜ. ಆಹಾ, ಈ ನಿನ್ನ ದಿವ್ಯ ಲೀಲೆಯನ್ನು ಕಂಡ ನಾವೇ ಭಾಗ್ಯಶಾಲಿಗಳು. ಜೈ ಕೃಷ್ಣ ಮುರಾರಿ, ಜೈ ಗೋಪಾಲ ಕೃಷ್ಣ, ಜೈ ಭಕ್ತಿಜನ ಮಂದಾರ. ಪ್ರಮಾದಿ ದೇವಃ ಪುರುಷ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನೋ ವೇತ್ತಾಸಿ ವೇದ್ಯಂಚ ಪರಂಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ವರುಣಸ್ಯ ಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮಃ ಪುರಸ್ತಾದಧ ಪೃಷ್ಠತಸ್ತೇ ನಮೋಸ್ತುತೇ ಸರ್ವತಯೇವ ಸರ್ವ ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಆ